ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಯಾ ಟಿ ವಿ ಕಲಾವಿದರೊಂದಿಗೆ ಮನದಾಳದ ಮಾತು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಪಟಾಕಿ ಪ್ರೇಕ್ಷಾ. ಆ್ಯಂಡ್ ನನ್ನ ಜೊತೆಗಿದ್ದಾರೆ ಪವಿತ್ರ ಕೋಟಿಯನ್. ಬನ್ನಿ, ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಪವಿತ್ರ ಅವರೇ, ನಿಮ್ಮ ಬಗ್ಗೆ ವೀಕ್ಷಕರಿಗಾಗಿ ಸಣ್ಣ ಇಂಟ್ರಡಕ್ಷನ್. ನಾನು ಹುಟ್ಟಿದ್ದು ಬಾಂಬೆಲಿ ಬಂದು, ಆಮೇಲೆ ನಾನು ಬೆಳೆದಿದ್ದೆಲ್ಲ ಉಡುಪಿಲಿ. ನಾನು 6 ಇಯರ್ಸ್ ಮಗು ಇರುವಾಗ ನಾವು ಉಡುಪಿ ಶಿಫ್ಟ್ ಆದ್ವಿ. ಆಮೇಲೆ ನಾನು ಉಡುಪಿಲಿ ನನ್ನ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು 2016 ಐ ಕಂಪ್ಲೀಟೆಡ್ ಮೈ ಎಜುಕೇಷನ್. ಆಫ್ಟರ್ ದ್ಯಾಟ್ ನಾನು ದೆಲ್ಲಿಗೆ ಹೋದೆ ಜಾಬಿಗೋಸ್ಕರ. ದೆಲ್ಲಿಲಿ ಫಸ್ಟ್ ನಾನು ಏವಿಯೇಷನ್ ಕೋರ್ಸ್ ಮುಗಿಸ್ಬಿಟ್ಟು, ಆಮೇಲೆ ಏರ್ಪೋರ್ಟಲ್ಲಿ ಸ್ವಲ್ಪ ದಿನ ವರ್ಕ್ ಮಾಡಿದ್ದೀನಿ ಏವಿಯೇಷನಲ್ಲಿ. ಆಫ್ಟರ್ ದ್ಯಾಟ್ ನಾನು ಸಿಸ್ಕಾ ಮಿತರ್ ಕಂಪನಿ ಕಾರ್ಪೊರೇಟ್ ಆಫೀಸಲ್ಲಿ ವರ್ಕ್ ಮಾಡಿ, ಅದಾದಮೇಲೆ ಮೆಡಿಕಲ್ ಕಂಪ್ನಿಯಲ್ಲಿ ವರ್ಕ್ ಮಾಡಿದೆ. ನಾನು 1 ಇಯರ್ ಬ್ಯಾಕ್ ಬೆಂಗಳೂರು ಶಿಫ್ಟ್ ಆಗಿರೋದು ಮಾರ್ಚ್ ಮಂತಲ್ಲಿ. ಸೊ ಬೆಂಗಳೂರು ಬಂದಿರೋ ರೀಸನ್ ಏನಂದರೆ, ನಾನು ಮೆಡಿಕಲ್ ಕಂಪ್ನಿಯಲ್ಲಿ ವರ್ಕ್ ಮಾಡುವಾಗ ಆ್ಯಸ್ ಎ ಪ್ರಾಜೆಕ್ಟ್ ಮ್ಯಾನೇಜರಾಗಿ ನಾನು ವರ್ಕ್ ಮಾಡ್ತಿದ್ದೆ. ನಾನು ಆಲ್ ಓವರ್ ಸ್ಟೇಟ್, ಅಂದರೆ ನಾನು ನಮ್ಮ ಇಂಡಿಯಾದಲ್ಲಿ ಆಲ್ ಓವರ್ ಎಲ್ಲ ಸ್ಟೇಟಿಗೂ ತಿರುಗಿದ್ದೀನಿ ಅಂತ ಹೇಳ್ಬೋದು. ಯಾಕಂದರೆ ನಾನು ಜಾಬ್ ಪರ್ಪಸ್ ಆಗಿ ಎಲ್ಲ ಕಡೆ ಹೋಗ್ತಾ ಇದ್ದೆ. ಓಕೆ, ನೀವು ಹೇಳಿದ್ರಿ ನಾನು ಉಡುಪಿಯಲ್ಲಿ ಹುಟ್ಟದೆ, ಬ್ಯಾಂಗ್ಳೂರು ಬಂದಿದ್ದೀನಿ, ಡೆಲ್ಲಿ ಹೋಗಿದ್ದೀನಿ, ಗುಜರಾತ್ ಹೋಗಿದ್ದೀನಿ, ಈ ಥರ ತುಂಬ ಕಡೆ ನೀವು ಹೋಗಿದ್ದೀರಾ. ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್, ಜರ್ನಿ ಹೇಗಿತ್ತು? ಜರ್ನಿ ಇಸ್ ಹಾಸಮ್. ಯಾಕಂದರೆ ನಾವು ಡಿಫ್ರೆಂಟ್ ಪ್ಲೇಸ್ಗೆ ಹೋಗೋದ್ರಿಂದ ಅಲ್ಲಿ ಡಿಫ್ರೆಂಟ್ ಫುಡ್ ಟೇಸ್ಟ್ ಮಾಡ್ಬೋದು, ಆಮೇಲೆ ಪೀಪಲ್ ಜೊತೆ ಮಾತಾಡ್ಬೋದು, ಪೀಪಲ್ನ ಮೀಟ್ ಮಾಡ್ಬೋದು, ಡಿಫ್ರೆಂಟ್ ಲ್ಯಾಂಗ್ವೇಜ್ನ ಕಲಿಬೋದು. ಸೊ ಐ ಕ್ಯಾನ್ ನಾವು ಅಂಡರ್ಸ್ಟ್ಯಾಂಡ್ ಪಂಜಾಬಿ ಆ್ಯಂಡ್ ಹರಿಯಾನ್ವೆಲ್ಸು, ನಂಗೆ ಅರ್ಥ ಆಗುತ್ತೆ. ಹಿಂದಿ ಕರೆಕ್ಟ್ ಪ್ರಾಪರ್ ಬರುತ್ತೆ. ಆಮೇಲೆ ಇನ್ನೊಂದೇನಂದರೆ ನಾನು ಬಾಂಬೆಲ್ಲೂ ಇದ್ದೆ. ಸೊ ಎಲ್ಲ ಥರ ಜನರ ನೋಡಿದ್ದೀನಿ ಲೈಫಲ್ಲಿ. ಸೊ ಲೈಫ್ ಏನಂತ ಚೆನ್ನಾಗಿ ಅರ್ಥ ಆಗಿದೆ ನನಗೀಗ. ಸೊ ಯಾರ ಬಗ್ಗೆ ನೋಡಿದ ಕೂಡಲೇ ಅರ್ಥ ಆಗುತ್ತೆ ಇವ್ರು ಯಾವ ಥರ ಮಾತಾಡ್ತಾರೆ. ಸೊ ಗೊತ್ತಾಗುತ್ತೆ. ನೀವು ಹೇಳಿದ್ರಿ ನಾವು ಜನಗಳನ್ನ ಜಾಸ್ತಿ ನೋಡಿದ್ದೀನಿ, ತಿಳ್ಕೊಂಡಿದ್ದೀನಿ ಅಂತ. ಈಗ ಜನಗಳಿಂದ ತಿಳಿದಿರೋಂಥದ್ರು ಏನು, ನೀವು ಇಂಥ ತಿಳ್ತಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಟ್ಟರೆ ಏನು ಹೇಳ್ತೀರಾ? ಸಿ, ನಾನು ಬೇರೆ ಬೇರೆ ಸ್ಟೇಟಲ್ಲಿ ಇದ್ದರಿದ್ದರಿಂದ ನನಗೆ ಒಂದೇನಂದರೆ ಡ್ರೆಸ್ಸಿಂಗ್ ಸಿಂಗ್ ತುಂಬ ಚೆನ್ನಾಗಿ ಗೊತ್ತು. ಈಗ ಎಕ್ಸಾಂಪಲ್, ಅಲ್ಲಿ ಯಾವ ಥರ ಡ್ರೆಸ್ ಮಾಡ್ತಾರೆ, ಇಲ್ಲಿ ಯಾವ ಥರ ಡ್ರೆಸ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಥಿಂಗ್, ಅಲ್ಲಿ ಯಾವ ಥರ ಫುಡ್ ತಿಂತಾರೆ, ಇಲ್ಲಿ ಯಾವ ಥರ ಫುಡ್ ತಿಂತಾರೆ, ಇಲ್ಲಿ ಪೀಪಲ್ ಮೈಂಡ್ ಸೆಟ್ ಏನು, ಅಲ್ಲಿ ಪೀಪಲ್ ಮೈಂಡ್ ಸೆಟ್ ಏನು. ಎಕ್ಸಾಂಪಲ್, ಈಗ ದೆಲ್ಲಿ ಹೇಳೋದಾದರೆ ಅಲ್ಲಿಯವ್ರು ತುಂಬ ಚಾಲು ಇರ್ತಾರೆ. ಯಾವ ಥರ ಅಂದರೆ, ವಿ ಕಾಂಟ್ ಇವನ್ ಬಿಲೀವ್ ದೆಮ್. ಅವರು ಯಾವ ಟ್ರಸ್ಟ್ ಮಾಡೋಕ್ಕೆ ಸಾಧ್ಯನಿಲ್ಲ. ಅವರು ಓಕೆ, ಎದುರುಗಡೆಯಿಂದ ಚೆನ್ನಾಗಿ ಮಾತಾಡಿದ್ರೆ ಹಿಂದ್ಗಡೆಯಿಂದ ಚೂರಿಯಾಗಿ ಬಿಡ್ತಾರೆ. ಬಟ್ ನಮ್ಮ ಕರ್ನಾಟಕ ಪೀಪಲ್ ಆಗಿಲ್ಲ. ಎಕ್ಸಾಂಪಲ್, ನಮ್ಮ ಮೇನ್ ಥಿಂಗ್ ಬಂದು ನಮ್ಮ ಮಂಗಳೂರು ಪೀಪಲ್ ತುಂಬ ಒಳ್ಳೆಯವರಂತ ನಾನು ನಂಬಿರೋದು. ಯಾಕಂದರೆ ತುಂಬ ಹೆಲ್ಪಿಂಗ್ ನೇಚರ್ ಇರೋದ್ರಿಂದ ನಮ್ಮ ಉಡುಪಿ ಮಂಗಳೂರು ಪೀಪಲ್ ತುಂಬ ಒಳ್ಳೆಯವರು ಕಂಪೇರ್ ಟು ಬೆಂಗಳೂರು. ಇವನ್ ಐ ಲವ್ ನಮ್ಮ ಉಡುಪಿ, ಬಟ್ ನಮ್ಮ ಕರ್ನಾಟಕ ಅಂದರೆ ನಂಗೆ ಇಷ್ಟ. ಓಕೆ, ಪವಿತ್ರ ಅವರೇ, ನಿಮ್ಮ ಚೈಲ್ಡ್ಹುಡ್ ಡೇಸ್ ಹೇಗಿತ್ತು, ಎಲ್ಲಿ ಎಜುಕೇಷನ್ ಮಾಡಿದ್ರಿ? ನನ್ನ ಎಜುಕೇಷನ್ ಎಲ್ಲ ಕಂಪ್ಲೀಟ್, ನಾನು ಬಿ ಸಿ ಎ ಕಂಪ್ಲೀಟ್ ಮಾಡಿದ್ದು ನಾನು ಉಡುಪಿಲೇ. ಎಜುಕೇಷನ್ ಚೆನ್ನಾಗಿತ್ತು. ಬಟ್ ಚೈಲ್ಡ್ಹುಡ್ ಹೇಳಬೇಕಂದ್ರೆ, ನನಗೆ ಜಾಸ್ತಿ ಅಪ್ಪ ಅಮ್ಮನ ಜೊತೆ ಇರೋಕ್ಕೆ ಚಾನ್ಸ್ ಸಿಕ್ಕಿರಲಿಲ್ಲ. ನಾನು ಅಜ್ಜಿ ಮನೇಲೇ ಬೆಳೆದಿದ್ದು. ಸೊ ಅದೊಂದು ಮಿಸ್ ಮಾಡ್ಕೊಂಡಿದ್ದೀನಿ ಲೈಫಲ್ಲಿ. ಅದು ಬಿಟ್ಟರೆ ಎಲ್ಲ ಓಕೆ, ಚೆನ್ನಾಗಿತ್ತು. ಯಾರೆಲ್ಲ ಇದ್ದಾರೆ ನಿಮ್ಮ ಫ್ಯಾಮಿಲಿಯಲ್ಲಿ? ನಮ್ಮ ಫ್ಯಾಮಿಲಿಯಲ್ಲಿ ನಿರೋದು ನನ್ನ ಅಮ್ಮ ಮತ್ತು ತಮ್ಮ ಮಾತ್ರ. ನನ್ನ ಅಪ್ಪ ತೀರ್ಕೊಂಡ್ಬಿಟ್ಟು 4 ಇಯರ್ಸ್ ಆಯಿತು. ಸೊ ಆಫ್ಟರ್ ದ್ಯಾಟು ನಾನೇ ನನ್ನ ಫ್ಯಾಮಿಲಿ ಜವಾಬ್ದಾರಿ ತೊಗೊಂಡಿದ್ದೀನಿ. ಸೊ ಸಿನ್ಸ್ 4 ಇಯರ್ಸಿಂದ ನನ್ನ ಫ್ಯಾಮಿಲಿ ನಾನೇ ನೋಡ್ಕೋತಾ ಇದ್ದೀನಿ. ನಿಮ್ಮ ಸ್ಕೂಲ್ ಡೇಸ್ ಎಲ್ಲ ಹೇಗಿತ್ತು? ಹೆಣ್ಮಕ್ಳು ಅಂದಮೇಲೆ ಚಿಕ್ಕ ಬಡೆ ತರಲೆ ಮಾಡ್ತಾರೆ, ನೀವು ಹೇಗೆಲ್ಲ ಕ್ವಾಡ್ಲೆ ಕೊಡ್ತಿದ್ರಿ? ನಿಮ್ಮ ಸರ್ಕಲ್ ಹೇಗಿತ್ತು? ಆ್ಯಕ್ಚುಲಿ ಸ್ಕೂಲ್ ಡೇಸ್ ಹೇಳಬೇಕಂದ್ರೆ, ನಾನು ಪ್ರೈಮರಿ ಹೋಗಿರೋದು ನಮ್ಮೂರಲ್ಲೇ. ನನಗೊಬ್ಳು ತುಂಬ ಬೆಸ್ಟ್ ಫ್ರೆಂಡ್ ಇದ್ಲು. ನಾನು ಅವಳು ಸೇರಿಕೊಂಡು ಎಲ್ಲೆಲ್ಲ ಡ್ಯಾನ್ಸ್ ಕಾಂಪಿಟೇಷನ್ ಇರುತ್ತೆ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ವಿ. ಯಾಕಂದರೆ ನಮ್ಮಿಬ್ಬರಿಗೂ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಅವ್ರ ಹೆಸರು ಪಲ್ಲವಿ ಅಂತ. ಪಲ್ಲವಿ ಪವಿತ್ರ ಅಂದರೆ ಆಲ್ಮೋಸ್ಟ್ ನಮ್ಮ ಇಡೀ ಸ್ಕೂಲ್ಗೆ ಗೊತ್ತು, ಅಂದರೆ ಇಡೀ ಊರಿಗೆ ಗೊತ್ತು ಅಂತ ಹೇಳ್ಬೋದು. ಅದಾದಮೇಲೆ ನಮ್ಮ ಕಡೆ ನಾವು ಹುಳಿ ಕೊಯ್ಯೋಕ್ಕೆ ಹೋಗ್ತಾಯಿದ್ವಿ ತುಂಬ. ಹುಳಿ ಹಣ್ಣು ಗೊತ್ತಲ್ವಾ? ಸೊ ಅದನ್ನು ಮಾವಿನಕಾಯಿ, ಆಮೇಲೆ ಬೇಲಿ ಬೇಲಿ ಸುತ್ತ ಅಂದರೆ ನಮ್ಗೆ ತುಂಬ ಇಷ್ಟ. ಎಲ್ಲ ಕಡೆ ಸುತ್ತಾ ಇದ್ವಿ ಇಬ್ಬರು ಸೇರಿಕೊಂಡು. ಮನೇಲಿ ತುಂಬ ಬಯಸ್ಕೊತಾ ಇದ್ವಿ. ಆಮೇಲೆ ನಾವು ನಮ್ಮ ಮನೆಗೆ ಶಿಫ್ಟ್ ಆದಮೇಲೆ, ಅಂದರೆ ಬೇರೆ ಮನೆ ಮಾಡಿದ್ಮೇಲೆ, ನಾನು ಅವಳ ಜೊತೆ ಅಷ್ಟು ಹೋಗೋಕ್ಕಾಗಿಲ್ಲ. ಆಮೇಲೆ ನನ್ನ ಅಪ್ಪ ತುಂಬ ಸ್ಟ್ರಿಕ್ಟ್, ಹಾಗಾಗಿ ಟಿಲ್ ಕಾಲೇಜಲ್ಲೆಲ್ಲ ನನಗೆ ಲೈಕ್ ಬಂಕ್ ಮಾಡೋದಾಗಿರ್ಬೋದು ಅದೆಲ್ಲ ಯಾವುದೂ ಆಗಿರಲಿಲ್ಲ. ನಾನು ಒಳ್ಳೆ ಸ್ಟೂಡೆಂಟೇ ಆಗಿದ್ದೆ. ತುಂಬ ಹುಡುಗರೆಲ್ಲ ಇರಿಟೇಟ್ ಮಾಡ್ತಾಯಿದ್ರು, ಬಟ್ ಮನೇಲಿ ತುಂಬ ಸ್ಟ್ರಿಕ್ಟ್ ಇದ್ದರು ನಮ್ಮ ಮನೇಲಿ. ಹಾಗಾಗಿ ಬಂಕ್ ಒಂದು ಮಾಡೋಕ್ಕಾಗಿಲ್ಲ. ಬಿಟ್ಟರೆ ಕಾಲೇಜಲ್ಲಿ ನಾನು ತುಂಬ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡೇ ಇದ್ದೆ. ಕಾಲೇಜಸ್ಸಲ್ಲಿ ಇರಬೇಕು ಅಂದರೆ ನಾನು ಆ್ಯಕ್ಚುಲಿ ನಾನು ಸ್ಪೋರ್ಟ್ಸಲ್ಲಿ ತುಂಬ ಇನ್ವಾಲ್ವ್ ಆಗಿದ್ದೆ. ಆ್ಯಂಡ್ ನಾನು ಸ್ಪೋರ್ಟ್ಸಲ್ಲಿ ಅಂದರೆ ಹೈ ಜಂಪಲ್ಲೂ ಇದ್ದೆ, ಆಮೇಲೆ ರನ್ನಿಂಗಲ್ಲಿ ಇದ್ದೆ. ಎಲ್ಲದರಲ್ಲೂ ನಾನೇ ಪ್ರೈಸ್ ತೊಗೋತಾ ಇದ್ದೆ. ಆಮೇಲೆ ಎಮ್ ಸಿ ಮಾಡ್ತಾಯಿದ್ದೆ ಕಾಲೇಜ್ ಡೇಸಲ್ಲಿ ಇರುವಾಗ. ಅದು ಬಿಟ್ಟು ಹೇಳಬೇಕಂದ್ರೆ, ಕಾಲೇಜಲ್ಲಿ ಇರುವಾಗ ನಾನು ಲೈಕ್ ಕಥಾ ಪ್ರಬಂಧ ಇರ್ಬೋದು, ಆಮೇಲೆ ಎಸ್ಸೆ ರೈಟಿಂಗ್ ಇರ್ಬೋದು, ಸ್ಪೀಚ್ ಇರ್ಬೋದು, ಎಲ್ಲದರಲ್ಲೂ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಕಾಲೇಜ್ ಬಿಟ್ಟಮೇಲೆ ನಮ್ಮ ಹತ್ರ ಟೆಂಪಲ್ ಇದೆ ಒಂದು ಮನೆ ಎದುರುಗಡೆ, ಅಲ್ಲೆಲ್ಲ ನಾವೆಲ್ಲ ಸೇರಿಕೊಂಡು ಆಟ ಆಡ್ತಾ ಇದ್ವಿ. ಕಬಡ್ಡಿ, ಆಮೇಲೆ ಖೋಖೋ ಅದೆಲ್ಲ ಆಟಾಡ್ತಿದ್ವಿ. ಎಲ್ಲ ತುಂಬ ಫನ್ನಿ ಆಗಿತ್ತು. ಎಲ್ಲಾದ್ರ ಬಗ್ಗೆ ಹೇಳಿದ್ರೆ, ನಿಮ್ಮ ಕಾಲೇಜಲ್ಲಿ ರ್ಯಾಗಿಂಗ್ ಹೇಗಿತ್ತು, ನಿಮ್ಮನ್ನು ಹೇಗೆ ರ್ಯಾಗ್ ಮಾಡ್ತಿದ್ರು, ಅಥವಾ ನೀವು ಹೇಗೆ ಬೇರೆಯವ್ರನ್ನ ರ್ಯಾಗ್ ಮಾಡ್ತಿದ್ರಿ? ಫ್ರ್ಯಾಂಕ್ ಆಗಿ ಕೇಳಬೇಕಂದ್ರೆ, ನಾನು ಯಾರನ್ನು ರ್ಯಾಗ್ ಮಾಡಿಲ್ಲ, ಬಟ್ ನನ್ನ ತುಂಬ ರ್ಯಾಗ್ ಮಾಡ್ತಿದ್ರು. ಫಸ್ಟ್ ಇಯರಲ್ಲಿರುವಾಗ ನಂಗೆ ತುಂಬ ಪ್ರಪೋಸ್ ಮಾಡಿದ್ದಾರೆ, ತುಂಬ ಜನ ಅಂದರೆ ತುಂಬ ಜನ.
ಆ ಟೈಮಲ್ಲಿ ಏನಂದರೆ ನಾವು ಈವನ್ ಎಕ್ಸಾಂಪಲ್ ವಾಶ್ರೂಮ್ಗೆ ಹೋಗುವಾಗ ಕೂಡ ಎಲ್ಲ ಬರೋದು ಹುಡುಗರು, ಆಮೇಲೆ ಏನೋ ಬುಕ್ ಇಟ್ಟೋದ್ರೆ ಅದನ್ನು ತೊಗೊಂಡೋಗಿ ಅದರಲ್ಲಿ ಏನಾದರೂ ಬರ್ಕೊಳ್ಳೋದು ಆ ಥರ ಎಲ್ಲ ತುಂಬ ಮಾಡ್ತಾಯಿದ್ರು. ನಂಬರ್ ಬರೆದಿಟ್ಟು ಹೋಗೋದು, ಹಂಗೊಂದು ಎರಡು ಮೂರು ಇನ್ಸಿಡೆಂಟು ಆಗಿದೆ. ನಿಮ್ಮ ಪ್ರಕಾರ ಸಿಕ್ಕಾಪಟ್ಟೆ ಪ್ರಪೋಸಲ್ಸ್ ಬಂದಿದೆ ನಿಮಗೆ, ಸೊ ಫನ್ನಿಯೆಸ್ಟ್ ಪ್ರಪೋಸಲ್ ಯಾವುದು ನಿಮಗೆ ತುಂಬ ಇಷ್ಟವಾಗಿರೋದು, ಈ ಥರ ಬಂತಲ್ಲ ಅಂತ ಖುಷಿ ಇವತ್ತಿಗೂ ನೆನಪಿಡೋ ಅಂಥ ಪ್ರಪೋಸಲ್ ಯಾವುದು? ಒಬ್ಬ ಅವನ ಹೆಸರು ಬೇಡ, ಅಂದರೆ ನಾನು 8th ಸ್ಟ್ಯಾಂಡರ್ಡಲ್ಲಿರುವಾಗ ಒಬ್ಬ ಪ್ರಪೋಸ್ ಮಾಡಿದ್ದ. ಫಸ್ಟ್ ಪ್ರಪೋಸ್ ಮಾಡಿದ ಮೇಲೆ ಏನಂದರೆ ಆ ಟೈಮಲ್ಲೆಲ್ಲ ನಂಗೆ ಅಷ್ಟೆಲ್ಲ ಗೊತ್ತಿರಲಿಲ್ಲ ಒಬ್ಬಗೆಲ್ಲ. ಸೊ ಪ್ರಪೋಸ್ ಮಾಡ್ದ, ಯಾವಾಗಲೂ ಡೈಲಿ ಚಾಕ್ಲೇಟ್ ತರ್ತಾಯಿದ್ದ. ನಮ್ಮ ಕ್ಲಾಸಿಗೆ ಬಂದು ಚಾಕ್ಲೇಟ್ ನನ್ನ ಡೆಸ್ಕ್ ಮೇಲೆ ಇಟ್ಟೋಗ್ತಾಯಿದ್ದೆ, ನಾನು ತಿಂತಾ ಇರಲಿಲ್ಲ ಯಾಕಂದ್ರೆ ನಾನು ತೊಗೋತಾ ಇರಲಿಲ್ಲ. ಸೊ ನನ್ನ ಫ್ರೆಂಡ್ಸ್ ಏನು ಮಾಡ್ತಿದ್ರು, ನಂಗೆ ಒಂದು 4-5 ಜನ ನಾವು ಫ್ರೆಂಡ್ಸ್ ಇದ್ವಿ ಗ್ರೂಪು, ಅವರೆಲ್ಲ ತೊಗೊಂಡು ತಿಂತಾಯಿದ್ರು. ನಾನು ಹೇಳ್ತಿದ್ದೆ ಅವ್ನು ತೊಗೊಂಬರಬೇಡ ಅಂತ, ಬಟ್ ಇವ್ರೇನು ತೊಗೊಂಬರಲಿ ಬಿಡು, ನಾವಾದರೂ ತಿಂತೀವಿ, ನಿಂಗೆ ಬೇಡದಿದ್ರೆ ಸುಮ್ಮನೆ ಇರು ಅಂತ. ಸೊ ಹಂಗೆ ಮತ್ತು ಅವ್ನು ಅಕ್ಕಂದು ಇಯರಿಂಗ್ಸ್ ಎಲ್ಲ ಕತ್ಕೊಂಡು ಬಂದು ನಂಗೆ ಕೊಡ್ತಾಯಿದ್ದ, ಗಿಫ್ಟ್ ಮಾಡ್ತಾಯಿದ್ದ. ನಂಗೆ ಗೊತ್ತೊಂದು ಪರ್ಚೇಸ್ ಮಾಡಿದ್ದಲ್ಲ, ಯಾಕಂದ್ರೆ ಅಕ್ಕನ ಇಯರಿಂಗ್ಸ್ ಇರ್ಬೋದು ಆ ಥರ ತಂತಾಯಿದ್ದ. ಆಮೇಲೆ ನಮಗೆ ಮಧ್ಯಾಹ್ನ ಊಟ ಇರುತ್ತಲ್ವ ಸ್ಕೂಲ್ ಡೇಸಲ್ಲಿ, ಸೊ ನಾವು ಊಟಕ್ಕೆ ಹೋಗೋಕ್ಕೆ ನಮ್ಮ ಪ್ಲೇಟಲ್ಲಿ ಅಡುಗೆಸಿಡೋದು ಅದನ್ನು ತೊಗೊಂಬರೋಕ್ಕೋದ್ರೆ ಕೊಡ್ತಾ ಇರಲಿಲ್ಲ. ಆಮೇಲೆ ನಾವು ಹ್ಯಾಂಡ್ ವಾಶ್ ಮಾಡೋಕ್ಕೋದ್ರೆ ಅವ್ನು ನನ್ನ ಪಕ್ಕನೇ ಹ್ಯಾಂಡ್ ವಾಶ್ ಮಾಡಬೇಕು, ಆ ಥರ ತುಂಬ ಕಿಟ್ಲೈತು. ಬಟ್ ಇಟ್ಸ್ ಟು ಫನ್ನಿ ಅಂತ ಹೇಳ್ಬೋದು, ಚೆನ್ನಾಗಿ. ಓಕೆ, ಹಿಂಗೆ ನೋಡೋದಾದ್ರೆ ನೀವು ಹಳ್ಳಿ ಹುಡುಗಿನ ಸಿಟಿ ಹುಡುಗಿನ? ನಾನು 2016 ತನಕ ಪಕ್ಕಾ ಹಳ್ಳಿ ಹುಡುಗಿ. ನಾನು ನವ್ ಐ ಚೇಂಜ್ ಎ ಲಾಟ್ ಮೈ ಸೆಲ್ಫ್. ನಾನು ಫಸ್ಟ್ ಕನ್ನಡ ಮೀಡಿಯಮಲ್ಲಿ ಕಲ್ತಿದ್ದು, ಇವನ್ ನಂಗೆ ಇಂಗ್ಲೀಷ್ ಹೆಂಗೆ ಮಾತಾಡಬೇಕು ಅಂತಲೇ ಗೊತ್ತಿರಲಿಲ್ಲ. ನಾನು ಇಂಗ್ಲೀಷಲ್ಲಿ ಮಾತಾಡ್ತಾನೂ ಇರಲಿಲ್ಲ. ಇವನ್ ನಂಗೆ ಹಿಂದಿ ಅಂದರೆ ಏನಂತ ಗೊತ್ತಿರಲಿಲ್ಲ. ಹಿಂದಿ ಎರಡು ಲ್ಯಾಂಗ್ವೇಜು ನಂಗೆ ಬರ್ತಾ ಇರಲಿಲ್ಲ. ಅಂದರೆ ಹಿಂದಿ ಸ್ವಲ್ಪ ಅರ್ಥ ಆಗ್ತಿತ್ತು, ಬಾಂಬೆಗೆ ಹೋಗ್ತಾ ಇರೋದ್ರಿಂದ ಅರ್ಥ ಆಗ್ತಿತ್ತು, ಬಟ್ ಮಾತಾಡ್ತಿರಲಿಲ್ಲ ಯಾವತ್ತು. ಆಮೇಲೆ ನಾನು ನಮ್ಮ ಹಳ್ಳಿಲೇ ಇದ್ದಿದ್ದರಿಂದ ಲೈಕ್ ನಾನು ಮುಂಚೆನ ಮಾಡರ್ನ್ ಥಿಂಕಿಂಗ್ ಮಾಡ್ತಿದ್ದೆ, ಬಟ್ ಮನೇಲಿ ನನಗೆ ಅಷ್ಟು ಪರ್ಮಿಷನ್ ಇರಲಿಲ್ಲ. ಡ್ರೆಸ್ ಕೋಡ್ ಇರ್ಬೋದು, ಎಲ್ಲ ಚೂಡಿದಾರ ಹಾಕ್ಕೋಬೇಕು, ಫುಲ್ ಡ್ರೆಸ್ ಹಾಕ್ಕೋಬೇಕು, ಆ ಥರ ಎಲ್ಲ ಇತ್ತು. ಅದಾದಮೇಲೆ ನಾನು ದೆಲ್ಲಿಗೆ ಹೋದ್ಮೇಲೆ ಫಸ್ಟ್ ನಾನು ಏವಿಯೇಷನ್ ಟ್ರೈ ಮಾಡುವಾಗ ನನಗೆ ಅಲ್ಲಿ ಫಸ್ಟ್ ನಂಗೆ ಸ್ಕರ್ಟ್ ಹಾಕೋಕ್ಕೆ ಚಾನ್ಸ್ ಸಿಕ್ತು. ಸ್ಕರ್ಟ್ ಹಾಕುವಾಗ ನಂಗೆ ತುಂಬ ಅಂದರೆ ಆಕ್ವರ್ಡ್ ಫೀಲ್ ಆಗ್ತಿತ್ತು. ಶ್ರೀ, ನಾನು ಸ್ಕರ್ಟ್ ಹಾಕೊಂಡು ರೋಡಲ್ಲೆಲ್ಲ ಹೋಗುವಾಗ ನಂಗೆ ತುಂಬ ಆವಾಗ ನಂಗೆ ಫಸ್ಟ್ ಒಂದು ಬೆಂಗಳೂರು ತನುಶ್ರೀ ಅಂತ ಫ್ರೆಂಡ್ ಆದಳು, ಅವಳು ನಾನು ಒಂದೇ ರೂಮಲ್ಲಿ ಇದ್ವಿ ಅಲ್ಲಿ. ಅವಳು ನಾನು ಅಲ್ಲಿಗೆ ಅದಕ್ಕೆ ಏವಿಯೇಷನ್ ಕೋರ್ಸಿಗೆ ಅಂತಲೇ ಬಂದಿದ್ದು. ಅಲ್ಲಿ ಬಂದಾಗ ಇಬ್ಬರು ಒಟ್ಟಿಗೆ ಅವಳಿಗೆ ಅನ್ಕಂಫರ್ಟೇಬಲ್ ಆಗ್ತಿತ್ತು ತುಂಬ, ಬಿಕಾಸ್ ಅವಳು ಆಲ್ರೆಡಿ ಶಿ ಯೂಸ್ ಟು ವೇರ್ ರೈಟ್, ಬಟ್ ನಂಗೆ ಆಗ್ತಾ ಇರಲಿಲ್ಲ. ನಾವು ಹೋಗೋಕೆ ನಂಗೆ ತುಂಬ ಅನ್ಕಂಫರ್ಟೇಬಲ್, ಯಾಕಂದರೆ ನಾನು ಮೆಟ್ರೋದಲ್ಲೆಲ್ಲ ಕೂರುವಾಗ ನನ್ನ ಕಾಲು ಮುಚ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾ ಇದ್ದೆ. ಡೇ ಬೈ ಡೇ ಐ ಚೇಂಜ್ ಮೈ ಸೆಲ್ಫ್. ನಾವು ಒನ್ ಪೀಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ, ಶಾರ್ಟ್ಸ್ ಡ್ರೆಸ್. ಈಗ ನಾನು ಎಲ್ಲ ಟೈಮ್ ಕೈಂಡ್ ಆಫ್ ಡ್ರೆಸ್ ಹಾಕ್ತೀನಿ, ಸೊ ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಈಗ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತೀನಿ ಎಲ್ರಿಗೂ. ನಾನು ಆಫ್ಟರ್ 2 ಇಯರ್ಸ್ ಅಂದರೆ 2 ಇಯರ್ಸ್ ನಾನು ಊರಿಗೆ ಹೋಗಿರಲಿಲ್ಲ, ಅಂದರೆ ದೆಲ್ಲಿಲೇ ಇದ್ದೆ ನಾನು, ಉಡುಪಿ ಕಡೆನೇ ಹೋಗಿಲ್ಲ. 2 ಇಯರ್ಸ್ ಆದಮೇಲೆ ಉಡುಪಿಗೆ ಹೋದಾಗ ಎಲ್ರಿಗೂ ಶಾಕ್ ಇದೆ ಇವಳೇನಾ, ಬಿಕಾಸ್ ನಾನು ತುಂಬ ತೆಳ್ಳಗಿದ್ದೆ. ಜಸ್ಟ್ ನಾನು 39-40 kg ಅಷ್ಟೇ ಇದ್ದಿದ್ದು. ಅದಾದಮೇಲೆ ನಾನು ಸಡನ್ಲಿ ಚೇಂಜ್ ಆಗಿ ಹೋಗಿ ಎಲ್ರಿಗೂ ಲೈಕ್ ಇಷ್ಟು ಚೇಂಜ್ ಆಗಿದೆ ಇಳುವಳಂತ ತುಂಬ ಶಾಕ್ ಆಯ್ತು ನಮ್ಮ ಊರಲ್ಲೆಲ್ಲ. ಸೊ ಐ ಚೇಂಜ್ ಅ ಲಾಟ್ ನೌ. ನೀವು ಹೇಳಿದ್ರಿ ನೀವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಹಳ್ಳಿಯಲ್ಲಿ, ಬಟ್ ನೀವು ಇವಾಗಿರೋದು ಸಿಟಿಯಲ್ಲಿ, ಎರಡು ಜೀವನನೂ ನೀವು ನೋಡಿದ್ದೀರಾ. ಸೊ ಯಾವ ಜೀವನ ನಿಮಗೆ ಇಷ್ಟ ಆ್ಯಂಡ್ ಹೇಗೆ ಬದಲಾಯಿಸಿದೆ ನಿಮ್ಮನ್ನು? ಸಿ, ಹಳ್ಳಿಲಿರುವಾಗ ಆ್ಯಕ್ಚುಲಿ ಒಂದು ಬಾವಿಯೊಳಗಿರೋ ಕಪ್ಪೆ ಅಂತಲೇ ಹೇಳ್ಬೋದು. ಯಾವಾಗ ನಾನು ದೆಲ್ಲಿಗೆ ಬಂದೆ, ದಟ್ ಟೈಮ್ ನನಗೆ ಫುಲ್ ಪ್ರಪಂಚ ಏನಂತೂ ಅರ್ಥ ಆಯಿತು. ಒಂದು ದುಡ್ಡಿನ ವ್ಯಾಲ್ಯೂ ಇರ್ಬೋದು, ಮನುಷ್ಯ ವ್ಯಾಲ್ಯೂ ಇರ್ಬೋದು, ಹೆಂಗೆ ಮಾತಾಡಬೇಕು, ಯಾರ ಜೊತೆ ಹೆಂಗೆ ಬಿಹೇವ್ ಮಾಡಬೇಕು. ಆ್ಯಕ್ಚುಲಿ ಪರ್ಸ್ನಲಾಗಿ ಹೇಳಬೇಕು ಅಂದರೆ ನಾನು ವೆರಿ ಬೋಲ್ಡ್, ನಾನು ಯಾರಿಗೂ ಕೇರ್ ಮಾಡೋಲ್ಲ. ನಂಗೆ ಗೊತ್ತು ನಂಗೆ ಹೆಂಗಿರಬೇಕು, ನಾನು ಹಂಗೆ ಇರೋದು. ಸೊ ನಂಗೆ ಅಲ್ಲಿ ಹೋದ್ಮೇಲೆ ಲೈಫ್ ಏನಂತ ತುಂಬ ಚೆನ್ನಾಗಿ ಅರ್ಥ ಆಯಿತು. ಸೊ ಇನ್ನೊಂದು ಡಿಫ್ರೆನ್ಸ್ ಏನಂದರೆ, ನನ್ನ ಲೈಫಲ್ಲಿ ಆಗಿರೋದು ಅಲ್ಲಿರುವಾಗ ನಾನು ಇಷ್ಟಕ್ಕೆ ಅಂತ ಒಂದು ಸೀಮಿತವಾಗಿದ್ದೆ. ಅಂದರೆ ಬೆಳಿಗ್ಗೆ ಬೇಗ ಹೇಳೋದು, ಸಂಜೆ ಇಷ್ಟೊತ್ತಿಗೆ ಒಳಗೆ ಹೋಗೋದು, ಮತ್ತು ಮನೆಯಿಂದ ಹೊರಗಡೆ ಹೋಗ್ತಾ ಇರಲಿಲ್ಲ ತುಂಬ. ಅಂದರೆ ಮನೆಯಿಂದ ಅಷ್ಟು ಪರ್ಮಿಷನ್ ಎಲ್ಲ ಇರಲಿಲ್ಲ. ಈಗ ನಮ್ಮ ಮನೇಲಿ ನಂಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಏನು ಮಾಡೋದಿದ್ರು ನಮ್ಮ ಅಮ್ಮ ಮತ್ತು ನನ್ನ ತಮ್ಮ ತುಂಬ ಸಪೋರ್ಟಿವ್. ಸೊ ಆ್ಯಕ್ಚುಲಿ ನಾನು ತುಂಬ ಪ್ರೌಡ್ ಫೀಲ್ ಮಾಡಬೇಕಂತ ಮತ್ತು ಅಮ್ಮ ಮತ್ತು ತಮ್ಮನ ಪಡಿಬೇಕಂದ್ರೆ. ಸೊ ನನಗೀಗ ನಾನು ಎಲ್ಲಿ ಹೋದರೂ ನಮ್ಮ ಅಮ್ಮನಿಗೆಲ್ಲ ಇನ್ಫಾರ್ಮ್ ಮಾಡೇ ಹೋಗ್ತೀನಿ, ಬಟ್ ಐ ಡೋಂಟ್ ಲೈಕ್ ಪಾರ್ಟೀಸ್, ಪಬ್, ಐ ಡೋಂಟ್ ಲೈಕ್ ದ್ಯಾಟ್ ಕೈಂಡ್ ಆಫ್ ಥಿಂಗ್ಸ್. ಅದು ಬಿಟ್ಟರೆ ನಂಗೆ ಟೆಂಪಲ್ಗೆ ಹೋಗೋದಿಷ್ಟ, ಲೈಕ್ ಮಾಲ್ಗೆ ಹೋಗೋದಿಷ್ಟ, ಆಮೇಲೆ ನಂಗೆ ನೈಟ್ ಔಟ್ ಎಲ್ಲ ತುಂಬ ಇಷ್ಟ ಆಗೋಲ್ಲ. ಸೊ ನಾನು ಇರೋದೇ ಹಾಗೆ. ಸೊ ಅದನ್ನು ನಮ್ಮ ಅಮ್ಮನ ಜೊತೆ ಹೇಳಿಬಿಟ್ಟು ಏನು ಮಾಡೋದಿದ್ರು ಮಾಡ್ತೀನಿ. ಹಾಗಂದರೆ ನಂಗೆ ಫ್ರೆಂಡ್ಸ್ ಇಲ್ಲ ಅಂತಿಲ್ಲ, ಐ ಹ್ಯಾವ್ ಸೋ ಮೆನಿ ಬಾಯ್ಸ್ ಆಲ್ಸೋ ಫ್ರೆಂಡ್ಸ್, ಗರ್ಲ್ಸ್ ಆಲ್ಸೋ ಐ ಹ್ಯಾವ್. ಬಟ್ ಇಬ್ರ ಜೊತೆ ಎಂಜಾಯ್ ಮಾಡ್ತೀನಿ, ನನ್ನ ಲೈಫ್ ಹೆಂಗೆ ಮಾಡಬೇಕು ಹಂಗಿದ್ದೀನಿ. ತುಂಬ ಚೇಂಜ್ ಆಗಿರೋ ಅಂದರೆ ಒಂದು ನನ್ನ ಡ್ರೆಸ್ಸಿಂಗ್ ಸ್ಟೈಲ್ ಹೇಳ್ಬೋದು. ಅಲ್ಲಿರ್ಬೇಕಾದ್ರೆ ಓನ್ಲಿ ಚೂಡಿದಾರ ಹಾಕೋತಾ ಇದ್ದೆ, ಆಮೇಲೆ ಸ್ವಲ್ಪ ಡೀಪ್ ಇದ್ರು ಒಂಥರ ಅನ್ಕಂಫರ್ಟೇಬಲ್ ಫೀಲ್. ಬಟ್ ನಾ ಈಗ ಅದೆಲ್ಲ ಆಗೋಲ್ಲ. ಮತ್ತು ಈಗ ಯಾರ ಜೊತೆ ಮಾತಾಡಬೇಕಾದ್ರೂ ಭಯ ಆಗೋಲ್ಲ. ಮುಂಚೆಲ್ಲ ಭಯ ಆಗ್ತಿತ್ತು, ಅವ್ರು ಏನು ಅಂದ್ಕೋತಾರೇನೋ, ಹೆಂಗೆ ಮಾತಾಡಬೇಕು ಅಂತೆಲ್ಲ. ಬಟ್ ಈಗ ಅದೆಲ್ಲ ಏನೂ ಫೀಲ್ ಆಗೋಲ್ಲ. ಸೊ ಹ್ಯಾಪಿ. ನಾನು ನೋಡಿರೋ ಮಟ್ಟಿಗೆ ಲೈಕ್ ಉಡುಪಿ ಕಡೆ ಹುಡುಗಿರು ಅಂದರೆ ತುಂಬ ಸಾಫ್ಟ್ ಆಗಿರ್ತಾರೆ, ಆ್ಯಂಡ್ ಮಾತಾಡಿದ್ರೇ ಎಲ್ಲಿ ಮುತ್ತದ್ರು ಹೋಗ್ಬಿಡುತ್ತೋ, ತುಂಬ ಸ್ಲೋ ಆಗಿ ನಾವು ಕೇಳೋ ಪ್ರಶ್ನೆ ನಮ್ಗೆ ಪೇಷನ್ಸೇ ಇರಲ್ಲ. ಓಕೆ, ಅವ್ರು ಆನ್ಸರ್ ಮಾಡ್ತಿದ್ದಾರೆ ಅಂದರೆ ಏನು ಇಷ್ಟು ನಿಧಾನ ಹೇಳ್ತಿದಾರಲ್ಲ ಅಂತ ಇರುತ್ತೆ. ಬಟ್ ನೀವು ತುಂಬ ಚೂಟಿ ಆಗಿದ್ದೀರಾ, ಹೇಗಿದೆಲ್ಲ? ನಾನು ಹುಟ್ಟಿದಾಗಿಂದ ಹಿಂಗೆ ತುಂಬ ಬಬ್ಲಿ ಕ್ಯಾರೆಕ್ಟರ್ ಆ್ಯಂಡ್ ತುಂಬ ಟಾಕೆಟಿವ್, ಯಾವಾಗಲೂ ಮಾತಾಡ್ತಾ ಇರ್ತೀನಿ ಬಡಬಡ ಅಂತ. ಬಟ್ ನಾನು ತುಂಬ ಸಾಫ್ಟ್,
ನಾನು ತುಂಬ ಇನ್ನೋಸೆಂಟ್ ಅಂತ ಎಲ್ಲರೂ ಹೇಳ್ತಾರೆ, ಬಟ್ ನಂಗೆ ಗೊತ್ತಿಲ್ಲ ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ, ಬಟ್ ಎಲ್ಲರೂ ಇನ್ನೋಸೆಂಟ್ ಅಂತ ಹೇಳ್ತಾರೆ. ಬಟ್ ನಾನು ತುಂಬ ಮಾತಾಡ್ತೀನಿ, ಆದರೆ ನಾನು ಯಾರ ಜೊತೆ ಜಗಳ ಮಾಡೋಕ್ಕಾಗಲ್ಲ. ಪರ್ಸ್ನಲಾಗಿ ನಂಗೆ ಬೇಕಾದಿರೋದು ಬಿಟ್ಟು, ಅಂದರೆ ಈಗ ನನ್ನ ಅಮ್ಮನ ಜೊತೆ ಇರ್ಬೋದು, ತಮ್ಮನ ಜೊತೆ, ನನ್ನ ಕ್ಲೋಸೆಸ್ಟ್ ಫ್ರೆಂಡ್ಸ್ ಜೊತೆ ಬಿಟ್ಟರೆ, ಔಟ್ಸೈಡ್ ಅವ್ರ ಜೊತೆ, ಅನ್ನೋನ್ ಪರ್ಸನ್ ಜೊತೆ ಜಗಳ ಮಾಡಲ್ಲ. ಅದು ಬಿಟ್ಟರೆ ನಾನು ಆ ಥರ ಉಡುಪಿ ಹುಡುಗಿನೇ. ಓಕೆ, ಫ್ಯಾಮಿಲಿ ಎಲ್ಲ ಎಲ್ಲಿರೋದು? ಅಮ್ಮ ತಮ್ಮ ಅಂತ ಹೇಳಿ, ಅಮ್ಮ ತಮ್ಮ ಇಬ್ಬರು ಉಡುಪಿಲಿದ್ದಾರೆ ನಮ್ಮ ಮನೇಲಿ, ನಾನು ಈಗ ಇಲ್ಲಿ ಬ್ಯಾಂಗ್ಳೂರಲ್ಲೇ ಇರೋದು. ಓಕೆ, ಅಲೋನ್ ಆಗಿರ್ತೀರಾ, ಲೈಕ್ ಒಬ್ಬರೇ ಇರ್ಬೋದು? ಒಬ್ಬಳೇ ಇದ್ದೀನಿ ನಾನು. ನೀವು ಹೇಳಿದ್ರಿ ಮೊದಲನೇ ಸಿನಿಮಾ ಅಂತ, ಹೇಗಿತ್ತು ನಿಮ್ಮ ಸಿನಿಮಾ ಅನುಭವ? ಡೈರೆಕ್ಟರ್ಸ್ ಆಗಿರ್ಬೋದು, ಕೋ ಆ್ಯಕ್ಟರ್ಸ್ ಆಗಿರ್ಬೋದು, ಎಲ್ಲ ಹೇಗೆ ಫೀಲ್ ಮಾಡಿದ್ರಿ ನೀವು? ಆ್ಯಕ್ಚುಲಿ ನಂಗೆ ತುಂಬ ಆಫರ್ಸ್ ಬರ್ತಾ ಇತ್ತು ಕನ್ನಡ ಮೂವೀಸಲ್ಲಿ, ತಮಿಳ್, ತೆಲುಗಲ್ಲಿ. ಬಟ್ ಐ ವಾಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಆ್ಯಕ್ಟಿಂಗ್, ಬಿಕಾಸ್ ನಂಗೆ ಇಂಡಸ್ಟ್ರಿ ಹೋಗೋದು ಅಷ್ಟೊಂದು ಇಷ್ಟ ಇರಲಿಲ್ಲ. ಆಮೇಲೆ ನನಗೆ ತುಳುವಲ್ಲಿ ಯಾವತ್ತೂ ಆಫರ್ ಬಂದಿಲ್ಲ, ಫಸ್ಟ್ ಟೈಮ್ ಆಫರ್ ಬಂದಿದ್ದು ತುಳು ಲ್ಯಾಂಗ್ವೇಜಲ್ಲಿ. ಅದು ನಂಗೆ ತುಂಬ ಖುಷಿಯಾಯಿತು, ಬಿಕಾಸ್ ಆಫ್ ನಮ್ಮ ಲ್ಯಾಂಗ್ವೇಜಲ್ಲಿ ಮಾಡಬೇಕು ಅಂದರೆ ತುಂಬ ಎಲ್ರಿಗೂ ಇಷ್ಟ ಇರುತ್ತೆ ಅವ್ರವ್ರ ಲ್ಯಾಂಗ್ವೇಜ್ ಅಂದರೆ. ಸೊ ನಾನು ಓಕೆ ಅಂದೆ, ಓಕೆ ಅಂದ್ಬಿಟ್ಟು ಅವ್ರು ನನಗೆ ವಿದಿನ್ 3 ಡೇಸಲ್ಲಿ ಕರೆದ್ರು, ಓಕೆ ಮಂಗ್ಳೂರು ಬನ್ನಿ ಶೂಟಿಂಗ್ ಸ್ಟಾರ್ಟ್ ಮಾಡು ಅಂತ. ಅಂದರೆ ಅವ್ರು ಹೀರೋಯಿನ್ ಸೆಲೆಕ್ಷನ್ ಮಾಡಿದ್ರು ಬೇರೆಯವ್ರನ್ನ, ಬಟ್ ಆ್ಯಕ್ಚುಲಿ ನಾನೊಂದು ಆಲ್ಬಮ್ ಸಾಂಗ್ ಮಾಡಿದ್ದೆ, ಅದು ಕೂಡ ನಾನು ಮೂವಿ ಬಗ್ಗೆನೇ ಮಾತಾಡೋಕೆ ಹೋಗಿ ಒಂದು ಆಲ್ಬಮ್ ಸಾಂಗ್ ಮಾಡಿದೆ, ಛೋಟಾ ಸಾ ಪ್ಯಾರ್ ಅಂತ. ಅದರಲ್ಲಿ ಏನಂದರೆ ನಾನು 1 ಡೇ ಅಲ್ಲಿ ಶೂಟಿಂಗ್ ಮಾಡಿದ್ದು, ಅದು ಮಾಡಿಬಿಟ್ಟಾದ್ಮೇಲೆ ನಮ್ಮ ಈ ಡೈರೆಕ್ಟರ್ ಮೂವಿದ್ದು, ಅವರ ಹೆಸರು ರವಿಕುಮಾರ್ ಅಂಥೇಳಿ, ಅವ್ರು ನಾನು ಅಲ್ಲೇ ಫೋಟೋ ನೋಡಿಬಿಟ್ಟು ಕೇಳಿದ್ರಂತೆ, ಈ ಹುಡುಗಿ ನಮ್ಮ ನೆಕ್ಸ್ಟ್ ಮೂವಿಗೆ ಹಾಕ್ಕೊಳ್ಳುವ ಅಂತ. ಬಟ್ ನಮ್ಮ ಅವರೇ ನಾನು ಮಾಡಿದ್ದು ಆಲ್ಬಮ್ ಸಾಂಗ್ ಅವರೇನಂದರು, ಅವಳು ಇರೋದು ಬೆಂಗಳೂರಲ್ಲಿ, ಬರ್ತೋಳಲ್ವಾ ಗೊತ್ತಿಲ್ಲ, ಆ ಥರ ಎಲ್ಲ ಹೇಳಿದರು. ಆಮೇಲೆ ನನ್ನ ಹತ್ರ ಒಂದು ಡಿಸ್ಕಸ್ ಮಾಡಿದ್ರು ಅವರು, ನಾನು ಹೇಳಿದೆ ಓಕೆ ನಾನು ವರ್ಕಲ್ಲಿ ಹೇಗೂ ಬಿಝಿ ಇದ್ದೀನಿ, ಮೇ ಬಿ ಐ ಥಿಂಕ್ ಐ ಕಾಣ್ ಗೋ ಅಂತ. ಅದಾದಮೇಲೆ ಇವ್ರು ಓಕೆ ಇವ್ಳು ಸಿಗಲ್ಲಲ್ವಾ ಅಂತ ಬೇಜಾರಾಗಿಬಿಟ್ಟು ಬೇರೆ ಎಲ್ಲ ಆಡಿಷನ್ ಮಾಡಿಬಿಟ್ಟು ಒಂದು ಹುಡುಗಿನ ಸೆಲೆಕ್ಟ್ ಮಾಡಿದರು. ಅದಾದಮೇಲೆ ನನ್ನೊಬ್ಬ ಫ್ರೆಂಡ್ ಹೇಳ್ದ, ಅವ್ನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ನಂಗೆ ತುಂಬ ಮೆಸೇಜಸ್ ಮಾಡ್ತಾ ಇದ್ದ, ನಾನು ಆ್ಯಕ್ಚುಲಿ ಯಾರಿಗೂ ಇನ್ಸ್ಟಾದಲ್ಲೆಲ್ಲ ರಿಪ್ಲೈ ಮಾಡಲ್ಲ. ಸೊ ಅವನು ಹೇಳಿದ್ಮೇಲೆ ಹೇಳ್ದ ನಾನು ನಿಮ್ಮ ಫೋಟೋಸ್ನ ಕಳಿಸ್ಲಾ ಅಂತ, ನಾನು ಬೇಡ ಅಂದೆ. ಆಮೇಲೆ ಹಿ ರಿಕ್ವೆಸ್ಟೆಡ್ ಮಿ ಲಾಟ್, ದೆನ್ ಐ ಸೆಡ್ ಓಕೆ. ಅವ್ನು ಕಳಿಸಿದ ನನ್ನ ಪುಣ್ಯ ಅಂತ ಹೇಳ್ಬೋದು, ಯಾಕಂದರೆ ಅವ್ನು ಕಳಿಸಿದ ಫೋಟೋಸ್ ಪುನಃ ಸರ್ ನೋಡಿದ್ದು, ನಾನು ಸೆಕೆಂಡ್ ಟೈಮ್ ಹೋಗಿದ್ದು ನನ್ನ ಫೋಟೋಸ್ ಅವ್ರಿಗೆ ತುಂಬ ಇಷ್ಟ ಆಯಿತು, ಯಾಕಂದರೆ ಅದೇ ಹುಡುಗಿ ಪುನಃ ಸಿಕ್ಕಿದ್ಲಲ್ವ ಅಂಥೇಳಿ ನನಗೆ ಕಾಂಟ್ಯಾಕ್ಟ್ ಮಾಡಿದರು. ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ನಾನು 3 ಡೇಸಲ್ಲಿ ಹೋದೆ ಮಂಗ್ಳೂರು. ಹೋದ್ಮೇಲೆ ಫಸ್ಟ್ ಡೇ ನಂಗೆ ಮೀಟಪ್ ಮಾಡೋಕ್ಕಾಗಿಲ್ಲ, ಸೆಕೆಂಡ್ ಡೇ ಮೀಟ್ ಮಾಡಿದ್ವಿ, ಸ್ಟೋರಿ ಎಲ್ಲ ಹೇಳಿದರು ಓಕೆ. 4th ಡೇ ನಮ್ಮದು ನವೆಂಬರ್ 4th ಮುಹೂರ್ತ ಆಯಿತು, ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿದರು. ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಹಾಸಮ್ ಪರ್ಸನ್ ಅಂತಲೇ ಹೇಳ್ಬೋದು, ಒಂದೊಳ್ಳೆ ವೆಲ್ ವಿಶರ್ ಆಗಿ ತಂದೆ ಥರ ಇದ್ದರು. ನಾನು ಏನೇ ತಪ್ಪು ಮಾಡಿದರೂ ಬೈದೆ, ನನ್ನ ಫಸ್ಟ್ ಮೂವಿ ಆಗಿರೋದ್ರಿಂದ ನನಗೇನು ಗೊತ್ತಿರಲಿಲ್ಲ ಕ್ಯಾಮರಾ ಹೆಂಗೆ ಫೇಸ್ ಮಾಡೋದು ಅಂತ. ಫಸ್ಟ್ 3 ಡೇಸ್ ತುಂಬ ಕಷ್ಟ ಆಯಿತು, ಅಂದರೆ ನಂಗೆ ಗೊತ್ತಿರಲಿಲ್ಲ ಹೆಂಗೆ ಎಕ್ಸ್ಪ್ರೆಷನ್ಸ್ ಕೊಡಬೇಕು, ಎಲ್ಲಿ ನೋಡಬೇಕು. ದ್ಯಾಟ್ ಟೈಮ್ ಅವ್ರು ಚೂರು ಕೋಪ ಮಾಡ್ಕೊಳ್ಳೋದೆ, ತುಂಬ ಪೇಷನ್ಸ್ ಇರೋರ್ದು ಚೂರಿಗೆ ಕೋಪನೇ ಮಾಡ್ಕೊಳ್ಳೋರು ಆ್ಯಕ್ಚುಲಿ ಪರ್ಸ್ನಲಾಗಿ ಹೇಳಬೇಕಂದ್ರೆ. ಬಟ್ ಅದು ಅಷ್ಟು ಪೇಷನ್ಸಲ್ಲಿದ್ದು, ಅಷ್ಟು ದುಡ್ಡು ಹಾಕಿದ್ರು ಏನು ಟೆನ್ಷನ್ ಮಾಡ್ಕೊಳ್ಳದೆ ಕೂಲಾಗಿ ತೊಗೊಂಡು 3 ಡೇಸ್ ಆದಮೇಲೆ ನನಗೆ ಹೇಳಿದರು 3rd ಡೇ, ಭಾವಿ ನೀನು ಮಾಡ್ತಿರೋ ಸ್ವಲ್ಪ ಇದು, ಇನ್ನೂ ಸ್ವಲ್ಪ ಎಕ್ಸ್ಪ್ರೆಷನ್ಸ್ ಬೇಕು, ಈ ಥರ ಬೇಕು ಅಂತ. ನಂಗೆ ಅವತ್ತು ತುಂಬ ಹರ್ಟ್ ಆಯಿತು, ನಾನು ಹೇಳಿದೆ ಸರ್ ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ, ಯಾಕಂದರೆ ಫಸ್ಟ್ 3 ಡೇಸ್ ಏನಂದರೆ ನನ್ನ ಬಗ್ಗೆನೇ ಹೇಳ್ ಒಂದು ನನ್ನ ಒಬ್ಳ ಬಗ್ಗೆನೇ ಶೂಟಿಂಗ್ ಮಾಡಿದ್ದು, ಯಾರು ಕೋ ಆರ್ಟಿಸ್ಟ್ ಎಲ್ಲ ಇರಲಿಲ್ಲ. ಸೊ ನನಗೆ ಯಾರನ್ನೂ ನೋಡಿ ಕಲಿಯೋಕ್ಕೂ ಅಲ್ಲಿ ಅವಕಾಶ ಇರಲಿಲ್ಲ. ಕ್ಯಾಮರಾಮ್ಯಾನ್ ಮತ್ತು ಸರ್ ತುಂಬ ಸ್ವಲ್ಪ ಹೆಲ್ಪ್ ಮಾಡಿದರು. 3 ಡೇಸ್ ಆದಮೇಲೆ ಬಂದರು, ಸ್ವಲ್ಪ ಸೀನಿಯರ್ ಎಕ್ಸ್ಪೀರಿಯನ್ಸ್ ಇರೋರು ಬಂದರು, ನನ್ನ ಅಪ್ಪ ಅಮ್ಮನ ರೋಲ್ ಮಾಡಿದವರು, ಅವರು ಪುಷ್ಪರಾಜ್ ಮತ್ತು ಪಿಂಕಿ ರಾಣಿ ಅಂತ ಹೇಳಿಬಿಟ್ಟು, ಅವ್ರು ನಂಗೆ ತುಂಬ ಹೆಲ್ಪ್ ಮಾಡಿದ್ರು. ಅವರು ಕೊಡ್ತಾಯಿದ್ದು ಎಕ್ಸ್ಪ್ರೆಷನ್ ನೋಡಿಬಿಟ್ಟೆ ನಂಗೆ ಶಾಕ್ ಆಯ್ತು, ಹಿಂಗೆ ಕೊಡಬೇಕಂತ ನಂಗೆ ಗೊತ್ತಿರಲಿಲ್ಲ. ಸೊ ಅವತ್ತಿಂದ ಕಲ್ತ್ಕೊಂಡೆ, ಅದಾದಮೇಲೆ ಮಾಡಿದೆ. ಆಮೇಲೆ ಸರ್ಗೂ ತುಂಬ ಖುಷಿಯಾಯಿತು, ಸೊ ತುಂಬ ಹೆಲ್ಪ್ ಮಾಡಿದ್ದಾರೆ. ಇವನ್ ನನಗೆ ಫಿಶ್ ಅಂದರೆ ತುಂಬ ಇಷ್ಟ, ಆ್ಯಕ್ಚುಲಿ ಬೆಂಗಳೂರಲ್ಲಿ ಇರೋಂದ್ರೆ ಫಿಶ್ ಸಿಗಲ್ಲ, ಸೊ ನನಗೆ ಡೈಲಿ ಫಿಶ್ ಫ್ರೈಸ್ ತಗೊಂಬರ್ತಾಯಿದ್ರು. ಆಮೇಲೆ ಊಟ ವಿಷಯದಲ್ಲೆಲ್ಲ ಹಾಗೆ, ನಮ್ಗೇನು ಬೇಕೋ ಅದೇ ಕೊಡ್ತಾಯಿದ್ರು, ಯಾವತ್ತೂ ಇಲ್ಲ ಇದು ಕೊಡಲ್ಲ ಅದೆಲ್ಲ ಏನು ಹೇಳ್ತಾ ಇರಲಿಲ್ಲ. ಆಮೇಲೆ ಸ್ವಲ್ಪ ಲೇಟ್, ನಾನು ಬೇಗನೆ ಹೋಗ್ತಿದ್ದೆ ಆ್ಯಕ್ಚುಲಿ, ಯಾರಾದರೂ ಲೇಟ್ ಬಂದರು ಅವ್ರು ಯಾರಿಗೂ ಏನು ಹೆಂತ ಇರಲಿಲ್ಲ, ಎಲ್ಲರ ಜೊತೆನೂ ತುಂಬ ಫ್ರೆಂಡ್ಲಿಯಾಗಿ ಚೆನ್ನಾಗಿದ್ರು. ಇವನ್ ನಾನು ತುಂಬ ಫ್ರೆಂಡ್ಲಿಯಾಗಿರೋದ್ರಿಂದ ತುಂಬ ಎಲ್ಲರೂ ಹೊಂದ್ಕೊಂಡು ಚೆನ್ನಾಗೋಯ್ತು. ಓಕೆ, ನಿಮ್ಮ ಇನ್ಸ್ಪಿರೇಷನ್ ಯಾರು, ಯಾಕೆ ಬರಬೇಕು ಅಂತ ಅಂದ್ಕೊಂಡ್ರಿ ಇಂಡಸ್ಟ್ರಿಗೆ? ಆ್ಯಕ್ಚುಲಿ ನಾನು ಯಾಕೆ ಬರಬೇಕು ಅಂತ ಅಂದ್ಕೊಂಡೆ ಅಂದರೆ ಅದು ನನಗೇ ಗೊತ್ತಿಲ್ಲ, ಫ್ರ್ಯಾಂಕಾಗಿ ಹೇಳಬೇಕಂದ್ರೆ. ನನಗೆ ಆಫರ್ ಬಂದ ಕೂಡಲೇ ನಂಗೆ ಅನಿಸ್ತು ಅಂದೆ, ಓಕೆ ಲೈಫಲ್ಲಿ ಏನೇನೋ ಮಾಡಿದ್ದೀನಿ, ಇದೊಂದು ಮಾಡಿಬಿಡುವ ನೋಡುವ ಹೆಂಗೆ ಅನಿಸುತ್ತೆ ಅಂತ. ಸೊ ಲಕ್ ಇದ್ದರೆ ಕ್ಲಿಕ್ ಆಗ್ತೀವಿ, ಇಲ್ಲಾಂದ್ರೆ ಇಲ್ಲ ಅಂದ್ಕೊಂಡು ಹೋದೆ. ಬಟ್ ಮಾಡಿದ್ಮೇಲೆ ನಂಗೆ ತುಂಬ ಒಳ್ಳೆ ಲೈಕ್ ಆಡಿಯನ್ಸ್ ಕಡೆಯಿಂದ ಒಳ್ಳೆ ಇದು ಬಂತು. ಆ್ಯಕ್ಚುಲಿ ನನಗೆ ತುಂಬ ಫ್ಯಾನ್ ಫಾಲೋವರ್ಸ್ ಇರೋದ್ರಿಂದ ಇನ್ಸ್ಟಾಗ್ರಾಮಲ್ಲಿ ಯಾವಾಗಲೂ ನಂಗೆ ನಾನೇ ಕ್ವೀನ್ ಥರ ಅನ್ಕೋತಿದ್ದೆ, ಓಕೆ. ಬಟ್ ಇದು ಮೂವಿ ಮಾಡಿದ್ಮೇಲೂ ನಂಗೆ ಒಳ್ಳೆ ರೆಸ್ಪಾನ್ಸ್ ಇದೆ, ಸೊ ನಂಗೆ ಅದೊಂದು ತುಂಬ ಖುಷಿ, ಹ್ಯಾಪಿ. ಆ್ಯಕ್ಚುಲಿ ನನ್ನ ಹೀರೋ ಕೂಡ ಅಷ್ಟೇ, ನಂಗೆ ತುಂಬ ಹೆಲ್ಪ್ ಮಾಡಿದ್ದಾನೆ. ಯಾವುದಾದ್ರು ಸೀನ್ ಮಾಡುವಾಗಿರ್ಬೋದು, ನಂಗೆ ಅಂತ ಸ್ವಲ್ಪ ಅನ್ಕಂಫರ್ಟೇಬಲ್ ಆದರೆ ಅವನು ಪರವಾಗಿಲ್ಲ ಸೀನ್ ಅಲ್ವಾ ಮಾಡುವ, ಸಮ್ ಕಡೆ ಅವನು ಇಲ್ಲ ಮಾಡೋಕ್ಕಾಗಲ್ಲ ಅಂದರೆ ನಾನು ಅವನಿಗೆ ಸಪೋರ್ಟ್ ಮಾಡ್ತಿದ್ದೆ, ಮಾಡು ಏನಾಗಲ್ಲ ಸೀನ್ ಅಲ್ವಾ ಅಂತ. ಸೊ ಇಬ್ಬರು ಫ್ರೆಂಡ್ಲಿ ಆಗಿದ್ವಿ, ಯಾಕಂದರೆ ಅದರಲ್ಲಿ ನಂದು ಹೋಮ್ಲಿ ಕ್ಯಾರೆಕ್ಟರ್ ಆಗಿದ್ದು ವೈಫ್ ಕ್ಯಾರೆಕ್ಟರ್ ಆಗಿತ್ತು. ಸೊ ವೈಫ್ ಮತ್ತು ಹಸ್ಬೆಂಡ್ ಸ್ವಲ್ಪ ಅಂದರೆ ನನಗೆ ಆ ಥರ ಎಲ್ಲ ಗೊತ್ತಿರಲಿಲ್ಲ ಹೇಗಿರ್ತಾರೆ ಅಂತ. ಬಟ್ ಅದು ಗೊತ್ತಾಯಿತು ಮೂವಿಯಿಂದ. ಇನ್ನೊಂದು ಮೇನ್ ಹೇಳಬೇಕು
ಸೊ ನನಗದು ತುಂಬ ಡಿಫಿಕಲ್ಟ್ ಆಯಿತು. ಯಾಕಂದರೆ ನಮ್ಮ ಸರ್ ಏನು ಮಾಡ್ತಿದ್ವು ಅಂದರೆ 2 ಡೇಸ್ 20 ಇಯರ್ಸ್ ಇದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ರು. ಸ್ವಲ್ಪ 2 ಡೇಸ್ ಆದಮೇಲೆ ಓಕೆ 40 ಇಯರ್ಸ್ ರೋಲ್ ಕ್ಯಾರೆಕ್ಟರ್ ನಂಗೆ ಸಡನ್ನಾಗಿ ಹೆಂಗೆ ತಗೊಳ್ಳೋದಂತ ಗೊತ್ತಾಗ್ತಿಲ್ಲ. ಸ್ವಲ್ಪ ವಾಯ್ಸ್ ವೇರಿಯೇಷನ್ ಇರಬೇಕು, ಇವನ್ ಬಾಡಿ ಲ್ಯಾಂಗ್ವೇಜ್ ಇರಬೇಕು. ದಟ್ ಟೈಮ್ ಸ್ವಲ್ಪ ಐ ಫೆಲ್ಟ್ ಲೈಕ್ ಡಿಫಿಕಲ್ಟ್, ಬಟ್ ಮಾಡಿದ್ದೀನಿ, ಏನು ಪ್ರಾಬ್ಲಮ್ ಆಗಿಲ್ಲ. ಎಲ್ಲರೂ ಸಪೋರ್ಟಿವಿಂಗ್ ಆಗಿದ್ರಲ್ವ, ಸೊ ಹಾಗೇನು ಡಿಫಿಕಲ್ಟ್ ಅಂತ ಅನಿಸಿಲ್ಲ. ಆಮೇಲೆ ನಾನು ಅದ್ರ ಬಗ್ಗೆ ಎಲ್ಲ ಮನೆಗೆ ಬಂದು ಸ್ವಲ್ಪ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಶೂಟಿಂಗ್ ಮುಗಿವಾಗಲೂ ಲೇಟ್ ಆಗ್ತಿತ್ತು, ಬಟ್ ಬಂದು ನೋಡಿಬಿಟ್ಟು ಮಾಡ್ತಾ ಇದ್ದೆ. ಸೊ ಗುಡ್. ಏನೆಲ್ಲ ಕಲ್ತಿದ್ದೀರಾ ಇಲ್ಲಿವರೆಗೂ ಸಿನಿಮಾದಲ್ಲಿ? ಆ್ಯಕ್ಚುಲಿ ಫ್ರ್ಯಾಂಕ್ ಆಗಿ ಹೇಳುವಾಗ ನಾನು ಅದು ಒಂದೇ ಮೂವಿಲಿ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ಯಾಕಂದರೆ ನನಗೆ ಅದರಲ್ಲಿ ಹೋಮ್ಲಿ ಕ್ಯಾರೆಕ್ಟರ್ ಅಂತ ಹೇಳಿದೆ, ಫಸ್ಟ್ ಒಂದು ಹುಡುಗಿ ಬಬ್ಳಿ ಆಗಿರ್ತಾಳೆ ತುಂಬ, ಅಂದರೆ ಅಪ್ಪ ಅಮ್ಮಂದು ಒಂದು ಮುಗ್ದಿನ ಮಗಳಾಗಿರ್ತಾಳೆ. ಅದಾದಮೇಲೆ ಒಂದು ಹುಡುಗಿ ಲೈಫಲ್ಲಿ ಎಷ್ಟೆಲ್ಲ, ಒಂದು ಹುಡುಗಿ ಆದವರು ಅಪ್ಪ ಅಮ್ಮ ಒಂದು ಹೆಣ್ಮಗಳನ್ನ ಹೆತ್ತ ಮೇಲೆ ಅವ್ರು ತುಂಬ ಟೆನ್ಷನ್ ಇರುತ್ತೆ, ಪಾಪ ಹೆಂಗೋ ಅಂತ. ಒಂದು ಹುಡುಗಿ ಒಬ್ಬ ಕುಡುಕನ ಲವ್ ಮಾಡಿ ಮದುವೆ, ಅದು ಹಠ ಮಾಡಿಬಿಟ್ಟು ಮದುವೆ ಆದಮೇಲೆ ಅವ್ಳ ಲೈಫ್ ಹೆಂಗೆಲ್ಲ ಚೇಂಜ್ ಆಗುತ್ತೆ ಅನ್ನೋದು ಈ ಮೂವಿಲಿ ತೋರಿಸಿದ್ದಾರೆ. ಸೊ ನಂಗೆ ಮೂವಿಲಿ ಹೇಳಬೇಕಂದ್ರೆ ಎಲ್ಲ ಥರ ಕೆಲಸನ ಮಾಡಿಸಿದ್ದಾರೆ. ಪಾತ್ರೆ ತೊಳೆಯೋದಿರ್ಬೋದು, ಕಸ ಗುಡಿಸೋದಿರ್ಬೋದು, ಮಗುನ ಸಾಕೋದಿರ್ಬೋದು, ಎಲ್ಲ. ಸೊ ನನಗೆ ಹೋಲ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಮೂವಿಲಿ. ಲೈಕ್ ಫೈಟಿಂಗ್ ಎಲ್ಲ ಇರಲಿಲ್ಲ, ಹೋಮ್ಲಿ ಕ್ಯಾರೆಕ್ಟರ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ಚೆನ್ನಾಗಿತ್ತು, ಫೈನ್, ತುಂಬ ಕಲ್ತಿದ್ದೀನಿ. ಆ್ಯಂಡ್ ಒಂದೇ ಮೂವಿಲಿ ಲೈಕ್ 40 ಇಯರ್ಸ್ ತನಕ, ಜಸ್ಟ್ ಇಮ್ಯಾಜಿನ್ 40 ಇಯರ್ಸ್ ತನಕ ಹೆಂಗೆ ಹೋಗ್ಬೋದು ಒಂದು ಹುಡುಗಿ ಲೈಫ್. ಈವನ್ ನಾನು ಜಸ್ಟ್ 23 ನಾವು, ಲೈಕ್ 40, ನನ್ನ ಅಮ್ಮನ ಥರ ನನಗೆ ನನ್ನ ರೋಲ್ ಪ್ಲೇ ಮಾಡುವಾಗ ನಂಗೆ ಅನಿಸ್ತಿತ್ತು ನನ್ನ ಅಮ್ಮನೇ ನೆನಪಾಗ್ತಿದ್ರು. ಯಾಕಂದರೆ ನನ್ನ ಅಮ್ಮನ ರಿಯಲ್ ಲೈಫಲ್ಲಿ ಏನಿತ್ತು ಸ್ಟೋರಿ ಅದು ನಂದು ಈ ರೀಲ್ ಲೈಫಲ್ಲಿದೆ. ಸೊ ನಂಗೆ ಆ ಥರ ಅನ್ಸುತ್ತೆ. ನಿಮ್ಮ ಪ್ರಕಾರ ನೀವು ಮುಂದೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ಸಿನಿಮಾದಲ್ಲಿ ಇವಾಗಲೇ ನಿಮಗೆ ಹೇಳ್ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಆ ಥರಲ್ಲ ಮಾಡಲ್ಲ, ಬಟ್ ನನ್ನ ಅಮ್ಮ ಏನು ಮಾಡಿದ್ರು, ನನ್ನ ತಾಯಿ ಮಾಡಿದ್ದು ಇಲ್ಲಿ. ನಾನು ಯಾವಾಗಲೂ ಸರ್ಗೆ ಹೇಳ್ತಿದ್ದೆ ನಾನು ಮಾಡುವಾಗ ನಂಗೆ ಯಾವಾಗಲೂ ಹಾಗೆ ನೆನಪಾಗ್ತಿತ್ತು. ಯಾಕಂದರೆ ನನ್ನ ಅಮ್ಮ ತುಂಬ ಕಷ್ಟಪಟ್ಟಿದ್ದಾರೆ, ನಮ್ಮನ್ನು ಸಾಕ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ. ಸೊ ನನಗೆ ಅದೇ ಯಾವಾಗಲೂ ನೆನಪಾಗ್ತಿತ್ತು. ಇವನ್ ನಾನು ಸಾರಿ ಎಲ್ಲ ಹಾಕೊಂಡಾಗ, ಅಂದರೆ ಅದರಲ್ಲಿ ನನ್ನ ಅವನು ಸಾಯ್ತಾನೆ, ಗಂಡ ಸಾಯ್ತಾನೆ, ಸತ್ತಮೇಲೆ ಒಂದು ಹೆಂಗೆ ಒಂದು ಅವು ಅದು ನಂಗೆ ಒಂದು ಮಗು ಆಗುತ್ತೆ, ಅಂದರೆ ಹೆಣ್ಮಗು ಹೆಣ್ಮಗನ ಸಾಕ್ತಾಳೆ ಅನ್ನೋದ್ರಲ್ಲಿತ್ತು. ಸೊ ನನಗೆ ನನ್ನ ಅಮ್ಮ ನನ್ನನ್ನು ಸಾಕಿದ್ದು ನೆನಪಾಗ್ತಿತ್ತು ತುಂಬ. ನಂಗೆ ಅದು ಸಾರಿ ಎಲ್ಲ ಹಾಕೊಳ್ಳುವಾಗ ನನ್ನ ಅಮ್ಮಂದೇ, ನಂಗೆ ಜಸ್ಟ್ ನನ್ನ ಅಮ್ಮನೇ ನನ್ನ ಇಮ್ಯಾಜಿನ್ ಬರ್ತಾಯಿದ್ರು, ನನ್ನ ಅಮ್ಮ ಹಾಗೆ ಕಾಣಿಸ್ತಾ ಇದ್ರು ನನ್ನ ಕಣ್ಣಿಗೆ. ಸೊ ನಾನು ಹಾಗೆ ಕಾಣ್ತಾ ಇದ್ದೆ. ಸೊ ಆವಾಗಲೆಲ್ಲ ನಂಗೆ ನನ್ನ ಅಮ್ಮ ತುಂಬ ನೆನಪಾಗ್ತಿತ್ತು, ನನ್ನ ಸರ್ಗೆ ಹೇಳ್ತಾಯಿದ್ರೆ ನಂಗೆ ಹೀಗಾಗ್ತಿದೆ ಅಂತ. ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ನಂಗೆ ಅಪ್ಪ ಇಲ್ಲ ಅಲ್ವಾ, ಸೊ ಅದರಲ್ಲಿ ನಂಗೆ ಮೂವಿಲಿ ಅಪ್ಪ ಇದ್ದರು. ಸೊ ನನ್ನ ಅಪ್ಪ ಅಪ್ಪ ಅಂತ ಕರೆಯುವಾಗ ಯಾವಾಗಲೂ ನನಗೆ ಅಪ್ಪ ತುಂಬ ನೆನಪಾಗ್ತಿದ್ರು. ಆಮೇಲೆ ಅವರು ಅಷ್ಟೇ, ಯಾವತ್ತೂ ನನಗೆ ಇಲ್ಲ ಆ ಥರ ಏನು ಫೀಲ್ ಮಾಡಿಸಿಲ್ಲ, ನನ್ನ ಅಪ್ಪ ಅಂತ ಕರೆದಾಗೆಲ್ಲ ಖುಷಿ, ನಾನು ಇವಾಗಲೂ ಅವ್ನಿಗೆ ಅಪ್ಪ ಅಂತಲೇ ಕರಿತೀನಿ. ಸೊ ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ಖುಷಿ ಆಯ್ತು ನನಗೆ. ನಿಮ್ಮ ಮನೇಲಿ ಯಾರು ಮುದ್ದಿನ ಮಗಳು ನೀವು? ಅಪ್ಪಂದೆ ಅಂತಲೇ ಹೇಳ್ಬೋದು. ಅಪ್ಪ ತೀರ್ಕೊಂಡ್ಮೇಲೆ ಅಪ್ಪ ಇರೋ ತನಕ ಆ್ಯಕ್ಚುಲಿ ನನ್ನ ಅಮ್ಮನ ಅಷ್ಟು ಪ್ರೀತಿ ಮಾಡ್ತಾ ಇರಲಿಲ್ಲ. ಆ್ಯಕ್ಚುಲಿ ನಂಗೆ ಅಪ್ಪ ಅಂದರೆ ತುಂಬ ಇಷ್ಟ, ಅಪ್ಪ ಅಂದರೆ ನಂಗೆ ಈಗಲೂ ತುಂಬ ಅಂದರೆ ತುಂಬ ಇಷ್ಟ. ಸೊ ಅವಾಗೇನಂದರೆ ಅಮ್ಮ ಯಾವಾಗಲೂ ತಮ್ಮಂಗೆ ಸಪೋರ್ಟ್ ಮಾಡೋದ್ರಿಂದ, ಅದು ಎಲ್ಲರ ಮನೇಲಿ ಇದ್ದಿದ್ದಲ್ವ, ಸೊ ಸಪೋರ್ಟ್ ಮಾಡುವಾಗ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಓಕೆ ನಾನು ಮೇ ಬಿ ನಿಮ್ಮ ಸ್ವಂತ ಮಗಳು ಇಲ್ಲ ಇರಬೇಕು, ಅದಕ್ಕೆ ನೀವು ನಂಗೆ ಹೊಡೆಯೋದು, ನಂಗೆ ಜಗಳ ಮಾಡೋದು ಎಲ್ಲ ಅವನೇ ನಿಮ್ಗೆ ಇರಬೇಕು ಹಾಗೆಲ್ಲ ಹೇಳ್ತಿದ್ದೆ. ಬಟ್ ಯಾವಾಗ ಅಪ್ಪ ತೀರ್ಕೊಂಡ್ರು ನಂಗೆ ಗೊತ್ತಾಯಿತು ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ. ಅಂದರೆ ನಾನು ನೋಡಿದ್ದೀನಿ ಚಿಕ್ಕದಿಂದಲೂ ಕಷ್ಟಪಟ್ಟು, ಬಟ್ ಅಮ್ಮನ ಮೇಲೆ ಅಷ್ಟು ಪ್ರೀತಿನೇ ಬರ್ತಾ ಇರಲಿಲ್ಲ, ಅಪ್ಪ ಅಪ್ಪ ಅಂತಲೇ ಇದೆ. ಸೊ ತೀರ್ಕೊಂಡ್ಮೇಲೆ ಅಮ್ಮ ಅಂದರೆ ಏನು ಅಂತ ಅರ್ಥಾಯಿತು. ಅದಾಗಿನಿಂದ ಅಮ್ಮನ ತುಂಬ ಇಷ್ಟಪಡ್ತೀನಿ, ಈಗ ಅಮ್ಮನೇ ಇಲ್ಲ ಅಂತ ಹೇಳ್ಬೋದು. ಲೈಕ್ ಆಬ್ವಿಯಸ್ಲಿ ಹೆಣ್ಮಕ್ಳಿಗೆ ಒಂದು ಹಂತದವರೆಗೂ ಅಪ್ಪನ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಇರುತ್ತೆ, ಅದೇ ದೊಡ್ಡವರಾಗಿ ಬೆಳೀತಾ ಹೋದಾಗ ಹೆಣ್ಮಕ್ಳು ಅಮ್ಮನ್ನ ತುಂಬ ಅಟ್ಯಾಚ್ ಆಗ್ತಾರೆ, ಹಾಗೆ ನೀವು ಅಂತ ಹೇಳ್ಬೋದಾ? ಆಫ್ಕೋರ್ಸ್, ಯಾಕಂದರೆ ನೋಡಿ ಅಪ್ಪ ತೀರ್ಕೊಂಡ್ಮೇಲೆ ನಂಗೆ ಅಮ್ಮ ಅಪ್ಪ ಇಬ್ಬರು ಒಬ್ಬರೇ ಆದರು. ಸೊ ನನ್ನ ತಮ್ಮನೂ ಅಷ್ಟೇ, ಅವ್ನ ಪಾಪ ಚಿಕ್ಕ, ನನಗಿಂತ 3.5 ಇಯರ್ಸ್ ಚಿಕ್ಕವನು ಅವನು. ನಮಗೆ ಆ ಟೈಮಲ್ಲಿ ತುಂಬ ಕಷ್ಟ ಬಂತು ಅಪ್ಪ ತೀರ್ಕೊಂಡಾಗ. ಫ್ಯಾಮಿಲಿ, ಅಪ್ಪನ ಫ್ಯಾಮಿಲಿಯವ್ರು ಯಾರೂ ಸಪೋರ್ಟ್ ಬಂದಿಲ್ಲ, ಎಲ್ಲ ನಮ್ಮನ್ನು ಬಿಟ್ಟು ದೂರ ಆಗಿಬಿಟ್ರು. ಇವನ್ ಅಮ್ಮನ ಫ್ಯಾಮಿಲಿಯಲ್ಲೂ ಅಷ್ಟೇ, ನಮ್ಮ ಜೊತೆ ಯಾರೂ ಮಾತಾಡ್ತಿರಲಿಲ್ಲ. ಆವಾಗ ನಂಗೆ ಅನಿಸ್ತು ಲೈಫ್ ಇಷ್ಟೇನ ಅನಿಸ್ಬಿಡ್ತು. ಯಾಕಂದರೆ ನನ್ನ ಅಮ್ಮನ ಪಾಪ ಮನೆಯಿಂದ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಳ್ಳೋಕ್ಕಾಗ್ತಿರಲಿಲ್ಲ, ನಮ್ಮ ಮನೇಲಿ ಹಸು ಎಲ್ಲ ಇದೆ, ನನ್ನ ಅಮ್ಮ ಹಸು ಸಾಕ್ತಾರೆ. ಆ ಟೈಮಲ್ಲಿ ನಮ್ಮ ಅಮ್ಮನಿಗೆ ಹಸು ತಗೊಂಡೋಗ್ಬಿಟ್ಟು ಗದ್ದೆಗೆ ಬಿಡೋಕ್ಕೂ ಆಗ್ತಿರಲಿಲ್ಲ, ಅಷ್ಟು ಕಷ್ಟ ಆಗಿತ್ತು. ಯಾಕಂದರೆ ಹೊರಗಡೆ ಹೋಗ್ತಾ ಇರಲಿಲ್ಲ, ಅವ್ರು ತುಂಬ ಸಂಪ್ರದಾಯನ ಫಾಲೋ ಮಾಡ್ತಾರೆ. ಆ ಟೈಮಲ್ಲಿ ನಾನು ತಮ್ಮ ತುಂಬ ಕಷ್ಟಪಟ್ಟಿದ್ದೀವಿ, ಯಾಕಂದರೆ ನಾನು ಒಂದು 2 ಮಂತ್ ನಂಗೆ ತುಂಬ ಕಷ್ಟ ಆಗಿತ್ತು. ಅದಾದಮೇಲೆ ನನಗೆ ಅದು ನವೆಂಬರ್ ಮಂತಲ್ಲಿ ಅಪ್ಪ ತೀರ್ಕೊಂಡಿದ್ದೆ. ನಮ್ಮ ಕಡೆ ತುಂಬ ಮಳೆ ಬರೋ ಟೈಮ್, ಸೊ ತುಂಬ ಚಳಿ ಮಳೆ ಎಲ್ಲ ಇತ್ತು. ಆಗ ಡಿಸೆಂಬರಲ್ಲಿ ನನಗೆ ಕಾಲೇಜ್ ಎಕ್ಸಾಮ್ ಫೀಸ್ ಕಟ್ಟಬೇಕಿತ್ತು, ನಂಗೆ 3,000 ಬೇಕಿತ್ತು. ಅದು ನಂಗೆ ತುಂಬ ಮರೆಯೋಕ್ಕಾಗ್ದಿರೋ ಕ್ಷಣ, ಅಂದರೆ 3,000 ಬೇಕಿತ್ತು. ನನಗೆ ಅಮ್ಮನಿಗೆ ಅರೇಂಜ್ ಮಾಡೋಕ್ಕಾಗಿಲ್ಲ, ನನ್ನ ಅಮ್ಮ ಜಸ್ಟ್ 3,000 ಎಷ್ಟು ಜನರ ಬೆಗ್ ಮಾಡಿದ್ದಾರೆ ಅಂದರೆ, ಎಲ್ಲರ ಮನೆಗೆ ಹೋಗ್ಬಿಟ್ಟು 3,000 ಕೊಡಿ, ಮಗಳಿಗೆ ಇದು ಕಟ್ಟಬೇಕು ಕಟ್ಟಬೇಕು ಅಂತ ಹೇಳಿದ್ದಾರೆ. ಸೊ ಫೈನಲಿ 2,600 ತನಕ ಅರೇಂಜ್ ಆಗಿತ್ತು, 400 ಬೇಕಿತ್ತು. ಅದು ಅಮ್ಮ ಎಲ್ಲ ಸೇರಿಸ್ಬಿಟ್ಟು ಅರೇಂಜ್ ಮಾಡಿದರು, ಆದರೂ ನಮ್ಗೆ 100 ರುಪೀಸ್ ಲೆಸ್ ಆಗಿತ್ತು ಬೇಕಿತ್ತು. ಅದಕ್ಕೋಸ್ಕರ ಎಷ್ಟು ಕಷ್ಟಪಡಿದ್ದಾರೆ ಅಮ್ಮ. ಅವತ್ತು ನಾನು ಅಮ್ಮನಿಗೆ ಹೇಳಿದೆ, ನೀವು ಕಷ್ಟಪಡೋದು ಬೇಡ, ನಾನು ಪಾರ್ಟ್ ಟೈಮ್ ಜಾಬ್ ಹೋಗ್ತೀನಿ ಅಂತ. ಅಮ್ಮ ಹೇಳಿದ್ರು ನೀನು ಇನ್ನೂ ಚಿಕ್ಕೋಳು, ನೀನು ಏನು ಪಾರ್ಟ್ ಟೈಮ್ ಜಾಬ್ ಮಾಡ್ತೀಯಾ, ಬೇಡ ಕಾಲೇಜ್ ಹೋಗಿ ಬರೋಗ. ಅಂದರೆ ನಮ್ಮ ಕಡೆ ಎಲ್ಲ ಬೆಳಿಗ್ಗೆ ನಾವು 8 ಗಂಟೆ ಕಾಲೇಜ್ ಹೋದ್ರೆ ಸಂಜೆ 5 ಗಂಟೆ ತನಕ ಮುಗಿಯುತ್ತೆ. ಅದು ನಾನು BCA ಮಾಡೋದ್ರಿಂದ ನಮ್ಮ ಲ್ಯಾಬೆಲ್ಲ ಇತ್ತು, 5:30 6 ಆಗ್ತಿತ್ತು, ಆಗಲ್ಲ ಅಂದರು.
ಬಟ್ ನಾನು ಅಮ್ಮನ ಜೊತೆ ತುಂಬ ರಿಕ್ವೆಸ್ಟ್ ಮಾಡಿಬಿಟ್ಟು, ನಮ್ಮದು ಅಪ್ಪನ ಫ್ರೆಂಡ್ ಇದ್ದಾರೆ ಅವ್ರ ಜೊತೆ ಹೇಳಿದೆ ಹಿಂಗೆ ಹಿಂಗೆ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ ಅಂತ. ಆವಾಗ ಅವರು ಒಂದು ಡ್ರೆಸ್ ಶೋರೂಮಲ್ಲಿ ನನಗೆ ಸೂಪರ್ವೈಸರ್ ಜಾಬ್ ತೆಗೆಸ್ಕೊಟ್ರು. ಅದು ಸಿಕ್ಕಿದ ಮೇಲೆ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಕಾಲೇಜ್ ಕಲಿತೆ. ಫೈನಲ್ ಡಿಗ್ರಿ ನಾನು ಹಾಗೆ ಮಾಡಿದ್ದು. ಆ ಥರ ಮಾಡ್ತಾ ಕಲಿವಾಗ ಫಸ್ಟ್ ಟೈಮ್ ನನ್ನ ಅಮ್ಮನ ನಾನು 2600 ಸ್ಯಾಲ್ರಿ ಕೊಟ್ಟಿದ್ದೆ. ನಮ್ಮ ತುಂಬ ಖುಷಿಪಟ್ಟಿದ್ದೆ ಆ ದುಡ್ಡನ್ನ ನೋಡಿಬಿಟ್ಟು. ಅದು ನಂಗೆ ತುಂಬ ಇವತ್ತು ತುಂಬ ನೆನಪಿದೆ. ತುಂಬ ಅಂದರೆ ತುಂಬ, ನಾನು ಇವತ್ತು ಅಮ್ಮನ 20,000 ಕೊಡ್ಬೋದು, 30,000 ಕೊಡ್ಬೋದು, ಬಟ್ ಅದು ಫಸ್ಟ್ ಟೈಮ್ ಕೊಟ್ಟ ಖುಷಿಪಟ್ಟಷ್ಟು ಅಮ್ಮ ತುಂಬ ಖುಷಿಪಟ್ರು ಆ ದುಡ್ಡು ನೋಡಿಬಿಟ್ಟು. ಆಮೇಲೆ ನಮ್ಮ ಲೇಟ್ ನೈಟ್ ತನಕ ಬೀಡಿ ಕಟ್ತಾಯಿದ್ರು, ಡೇ ಟೈಮಲ್ಲೇ ಕೆಲಸ ಮಾಡ್ತಾಯಿದ್ರು, ಪುನಃ ದನ ಸಾಕ್ತಾಯಿದ್ರು. ಸೊ ನಾನು ಬೀಡಿ ಕಟ್ಟುವಾಗ ನಾನು ಅಷ್ಟು ಅಮ್ಮನ ಜೊತೆ ಕುತ್ಕೊಂಡು ಅವ್ರಿಗೆ ಅದನ್ನು ಲೆಕ್ಕ ಮಾಡಿಕೊಡೋದು. ನಂಗೆ ಆ್ಯಕ್ಚುಲಿ ಬರಲ್ಲ ಅದೆಲ್ಲ ಮಾಡೋಕ್ಕೆ, ಬಟ್ ಲೆಕ್ಕ ಮಾಡಿಕೊಡೋದು ಅದೆಲ್ಲ ಮಾಡ್ತಿದ್ವಿ ನಾನು ತಮ್ಮ ಕುತ್ಕೊಂಡು. ನನ್ನ ತಮ್ಮನೂ ಕೆಲಸಕ್ಕೆ ಹೋಗ್ತಾಯಿದ್ದ. ತುಂಬ ಕಷ್ಟಪಟ್ಟು ಈಗ ಈ ಲೆವೆಲ್ ಬಂದಿದ್ದೀವಿ. ಸೊ ನೀವು ತುಂಬ ಕಷ್ಟಪಟ್ಟಿದ್ದೀರಾ. ನೀವು ಸಂಪ್ರದಾಯಸ್ಥರ ಮನೆ ಹುಡುಗಿ, ಈ ಥರ ಇಂಡಸ್ಟ್ರಿಗೆ ಬರ್ತೀನಿ ಅಂದಾಗ ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಆಗಿರ್ಬೋದು ಹೇಗೆಲ್ಲ ರಿಯಾಕ್ಟ್ ಮಾಡಿದ್ರು, ನಮ್ಮ ಕಡೆಯವ್ರಿಗೆಲ್ಲ ಸರಿ ಬರಲ್ಲ ಈ ಥರ ಎಲ್ಲ ಹೇಳಿರ್ತಾರಲ್ಲ? ಆ್ಯಕ್ಚುಲಿ ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ನನ್ನ ಫ್ಯಾಮಿಲಿ ನನ್ನ ಫಸ್ಟ್ ಅಮ್ಮನ ಜೊತೆ ಹೇಳಿದೆ ಹಿಂಗೆ ಹಿಂಗೆ ಒಂದು ಮೂವಿ ಇದೆ ಮಾಡಲ ಅಂತ. ನನ್ನ ಅಮ್ಮ ಹೇಳಿದ್ರು ಓಕೆ ಮಾಡು, ನಿಂಗೆ ಇಷ್ಟ ಇದೆಯಾ, ನಿಂಗೆ ಯಾವುದ್ರಲ್ಲಿ ಇಷ್ಟ ಅದು ಮಾಡು, ನನ್ನ ಅಮ್ಮ ಯಾವತ್ತು ನಂಗೆ ಅದು ಮಾಡಬೇಡ ಇದು ಮಾಡಬೇಡ. ಅದಕ್ಕೆ ನನ್ನ ತುಂಬ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ನನ್ನ ತಮ್ಮ ಇರ್ಬೋದು ಅಮ್ಮ ಇರ್ಬೋದು ಯಾವತ್ತು ನಂಗೆ ಕಂಡೀಷನ್ ಹಾಕಿಲ್ಲ. ನಮ್ಮ ಮನೇಲಿ ನಂಗೆ ಈಗಲೂ ಹಂಗೆ ಹೇಳ್ತಾರೆ, ನಾನು ಯಾವ ಥರ ಡ್ರೆಸ್ಸಿಂಗ್ ಬೇಕಾದ್ರೆ ಹಾಕೋದಿನಿ. ನಂಗೆ ಮನೇಲಿ ಒಂದೇ ಹೇಳೋದು, ನಮ್ಮ ಉಡುಪಿಗೆ ಬಂದರೆ ನಮ್ಮ ಮನೇಲಿ ಹಾಕಬೇಡ, ಅಲ್ಲಿನೂ ಯಾವ ಥರ ಇರಬೇಕಂತ. ಆ್ಯಕ್ಚುಲಿ ನಂಗೆ ಡ್ರೆಸ್ ಸೆನ್ಸ್ ಒಳ್ಳೇದು ಗೊತ್ತು, ಅಂದರೆ ನಂಗೆ ಒಳ್ಳೆ ರೀತಿ, ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೆಂಗೆ ಹೋಗಬೇಕು ಆ ಥರನೇ ಹೋಗ್ತೀನಿ. ಸೊ ಮನೆಗೆ ಹೋದಾಗ ನಾನು ಯಾವತ್ತು ಪ್ಯಾಂಟ್ ಶರ್ಟ್ ಹಾಕೋದಿರ್ಬೋದು, ಒನ್ ಪೀಸ್ ಹಾಕೋದೆಲ್ಲ ಮಾಡಲ್ಲ, ಓನ್ಲಿ ಚೂಡಿದಾರ ಹಾಕೋತೀನಿ. ಬಿಟ್ಟರೆ ನನ್ನ ಮನೇಲಿ ಗೊತ್ತು ನಾನು ಯಾವ ಥರ ಡ್ರೆಸ್, ನನ್ನ ಎಫ್ ವಿಲ್, ನನ್ನ ತಮ್ಮ ಇದ್ದಾನೆ, ನನ್ನ ರಿಲೇಷನ್ ಎಲ್ಲರೂ ಇದ್ದಾರೆ, ಇನ್ಸ್ಟಾದಲ್ಲಿ ಇದ್ದಾರೆ, ನನ್ನ ವಾಟ್ಸಪ್ ಸ್ಟೇಟಸ್ ಹಾಕ್ತೀನಿ ನೋಡ್ತಾರೆ. ಬಟ್ ನಂಗೆ ಯಾರು ಏನು ಅನ್ನಲ್ಲ, ಬಿಕಾಸ್ ಅವ್ರಿಗೆ ಗೊತ್ತು ನಾನು ಯಾವ ಥರ ಅಂತ. ಸೊ ತುಂಬ ಟ್ರಸ್ಟ್ ಇದೆ ನನ್ನ ಬಗ್ಗೆ, ಅದು ಇಟ್ಟುಕೊಂಡು ನನ್ನ ಅಮ್ಮ ಹೇಳಿದ್ರು ಮಾಡು, ನನ್ನ ತಮ್ಮನ ಹೇಳ್ದ ಮಾಡು, ನಿಂಗೆ ಏನು ಇಷ್ಟ ಆಗುತ್ತೆ ಅದು ಮಾಡು ಅಂತ. ಇವತ್ತಿಗೆ ನಂಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನಾನೀಗ ಎಲ್ಲೆಲ್ಲೋ ಲೊಕೇಶನ್ ಹೋಗ್ತೀನಿ, ಸಮಟೈಮ್ಸ್ ಲೇಟ್ ಆಗುತ್ತೆ, ಯಾವತ್ತು ನನ್ನ ಬಗ್ಗೆ ಡೌಟ್ ಪಟ್ಟಿಲ್ಲ, ಯಾವತ್ತೇನು ಕ್ವಶನೂ ಮಾಡಿಲ್ಲ. ಸೊ ಅದಕ್ಕೆ ತುಂಬ ಖುಷಿ ಆಗಿದೆ. ನೀವು ಅವಾಗಲಿಂದ 3-4 ಸಲ ಹೇಳಿದ್ರಿ ಲೈಕ್ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಅಂತ, ಹೇಗಿದೆ ನಿಮ್ಮ ಫಾಲೋವರ್ಸ್? ನನಗೆ ಫಾಲೋವರ್ಸ್ ತುಂಬಾ ಜಾಸ್ತಿ ಇದ್ದಾರೆ. ಇನ್ಸ್ಟಾದಲ್ಲಿ ಒಂದು 46,000 ತನಕ ಇದ್ದಾರೆ. ಫೇಸ್ಬುಕ್ಕಲ್ಲಿ ಐ ಥಿಂಕ್ 3,000 ಪ್ಲಸ್ ಇದ್ದಾರೆ ಫಾಲೋವರ್ಸ್. ಆಮೇಲೆ ಫುಲ್ ಫ್ರೆಂಡ್ಸ್ ಇದ್ದಾರೆ. ಆ್ಯಕ್ಚುಲಿ ಫಸ್ಟ್ ನನಗೆ ತುಂಬ ಕಮೆಂಟ್ಸ್ ಎಲ್ಲ ಬರ್ತಾಯಿತ್ತು, ಆಮೇಲೆ ನಾನೊಮ್ಮೆ ಸ್ವಲ್ಪ ರೇಗ್ ಬಿಟ್ಟಿದ್ದೆ ಎಲ್ಲರ ಮೇಲೆ, ಅಂದರೆ ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡಬೇಡಿ, ನಂಗೆ ಇಷ್ಟ ಇಲ್ಲ, ಅದಕ್ಕಿಂತ ನೀವು ಮಾಡೋದೇ ಬೇಡ ಅಂತ. ಅವತ್ತಾದ್ಮೇಲಿಂದ ನನಗೆ ಫೇಸ್ಬುಕ್ಕಲ್ಲಿ ಸ್ವಲ್ಪ ಕಮೆಂಟ್ಸ್ ಕಮ್ಮಿ ಬರ್ತದೆ, ಬಟ್ ಲೈಕ್ಸ್ ಎಲ್ಲ ಚೆನ್ನಾಗಿ ಬರ್ತದೆ. ಬಟ್ ಇನ್ಸ್ಟಾದಲ್ಲಿ ತುಂಬ ಒಳ್ಳೆಯದಿದೆ. ಎಷ್ಟು ಅಡಿಕ್ಟ್ ಆಗಿದ್ದೀರಾ ನೀವು ಇದಕ್ಕೆ? ಇವನ್ ಐ ವೆರಿ ಮಚ್ ಅಡಿಕ್ಟೆಡ್. ಆ್ಯಕ್ಚುಲಿ ನಾನು ಡೈಲಿ ನಂಗೆ ಇನ್ಸ್ಟಾಗ್ರಾಮಲ್ಲಿ ಫೋಟೋಸ್ ಹಾಕೋದಿದ್ರೆ ಸಮಾಧಾನ ಅನ್ನೋದಾಗಲ್ಲ. ಓಕೆ, ನಾನು ಇವತ್ತೇನೂ ಮಾಡಿಲ್ಲ, ಮಿಸ್ ಆಗ್ತಿದೆ ಆ ಥರ. ಬಿಕಾಸ್ ನನಗೆ ಮೊಬೈಲ್ ಇಸ್ ಮೈ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ನನ್ನ ಜೊತೆ ಯಾರು ಇಲ್ದಿದ್ದ ಟೈಮಲ್ಲಿ ನಾನು ಇದ್ದಿದ್ದೆ ನನ್ನ ಮೊಬೈಲ್ ಮತ್ತು ನನ್ನ ಸಾಂಗ್ ನನ್ನ ಜೊತೆ. ನಂಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ. ಆಲ್ಮೋಸ್ಟ್ ನಾನು 24 ಅವರ್ಸಲ್ಲಿ ನಿದ್ದೆ ಮಾಡೋದೊಂದು 7-8 ಅವರ್ಸ್ ಬಿಟ್ಟರೆ ಫುಲ್ ಡೇ ನಾನು ಇಯರ್ಫೋನ್ ಹಾಕೊಂಡು ಸಾಂಗ್ ಕೇಳ್ತೀನಿ. ಇಯರ್ಫೋನ್ ಇಲ್ದಿದ್ರು ನಾನು ಸಾಂಗ್ ಕೇಳ್ತಾನೆ ಇರ್ತೀನಿ. ನಂಗೆ ತುಂಬ ಇಷ್ಟ ಸಾಂಗ್ಸ್ ಕೇಳೋದಂದರೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಂಗೆ ಮೊಬೈಲ್ ಮತ್ತು ಮ್ಯೂಸಿಕ್ಕೇ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಸೊ ನಂಗೆ ತುಂಬ ಇಷ್ಟ ಮ್ಯೂಸಿಕ್ ಕೇಳೋದಂದರೆ. ಬಿಕಾಸ್ ಯಾರು ಇಲ್ದ ಟೈಮಲ್ಲಿ ನಮಗೆ ಮೆಲೋಡಿ ಸಾಂಗ್ ಕೇಳಿದ್ರೆ ಏನೋ ಅನಿಸುತ್ತೆ, ಅಂದರೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಅದು ಬಿಟ್ಟು ಅದಕ್ಕೋಸ್ಕರ ನಂಗೆ ಡಬ್ ಮಾಡೋದಂದ್ರೆ ತುಂಬ ಇಷ್ಟ. ಯಾವಾಗಲೂ ನಾನು ಡಬ್ ಮಾಡ್ತಾ ಇರ್ತೀನಿ. ಇವನ್ ಬೆಳಿಗ್ಗೆ ಎದ್ದ ಕೂಡಲೇ ನನ್ನ ಮೊಬೈಲ್ ನನ್ನ ಹತ್ರ, ನಾನು ಎದ್ಕೊಳ್ಳಿ ಅಮ್ಮನ ಫೋಟೋ ನೋಡ್ತೀನಿ ಫಸ್ಟ್ ಮೊಬೈಲಲ್ಲಿ. ಆವಾಗ ಸ್ಟಾರ್ಟ್ ಆಗೋದು ನನ್ನ ಮೊಬೈಲ್ ಜರ್ನಿ ನನ್ನ ಜೊತೆ ಮಲ್ಗೋ ತನಕ ನನ್ನ ಪಕ್ಕದಲ್ಲೇ ಇರುತ್ತೆ. ಐ ಲವ್ ಮೈ ಫೋನ್ ಲಾಟ್. ನಾನು ಯಾರಿಗೂ ಆ್ಯಕ್ಚುಲಿ ನನ್ನ ಫೋನಲ್ಲಿ ಏನು ಸೀಕ್ರೆಟ್ ಇಲ್ಲ, ಲಾಕ್ ಎಲ್ಲ ಹಾಕಲ್ಲ, ಬಟ್ ನನ್ನ ಐ ಲವ್ ಮೈ ಫೋನ್. ಓಕೆ, ನೀವು ಫಾಲೋವರ್ಸ್ ಬಗ್ಗೆ ತುಂಬ ಹೇಳ್ತಿದ್ರಿ, ರಿಯಲ್ ಲೈಫಲ್ಲಿ ನೀವು ಯಾರನ್ನಾದರೂ ಫಾಲೋ ಮಾಡ್ತಿದ್ದೀರಾ ಅಥವಾ ನಿಮ್ಮನ್ನು ಯಾರು ಫಾಲೋ ಮಾಡ್ತಿದ್ದಾರೆ? ನಾನು ಯಾರನ್ನು ಫಾಲೋ ಮಾಡಿಲ್ಲ ಇಲ್ಲಿ ತನಕ, ನಾನು ಮಾಡೋದು ಇಲ್ಲ, ನನಗೆ ಕ್ರಶ್ ಅದೆಲ್ಲ ಏನೂ ಆಗಿಲ್ಲ. ಬಟ್ ನನ್ನನ್ನು ತುಂಬ ಜನ ಫಾಲೋ ಮಾಡ್ತಾಯಿದ್ದಾರೆ, ಐ ನೋ ದ್ಯಾಟ್. ತುಂಬ ಜನ ನಾನು ಇಷ್ಟ ಇದ್ದೀನಿ, ತುಂಬ ಜನ ಪ್ರಪೋಸು ಮಾಡಿದ್ದಾರೆ. ಡೈಲಿ ಒಬ್ಬೊಬ್ಬರು ಆದರೂ ಕೇಳ್ತಾರೆ ವಿಲ್ ಯು ಮ್ಯಾರಿ ಮೀ ಅಂತ. ಸೊ ನಾನು ಹೇಳ್ತೀನಿ ಓಕೆ, ಟೈಮ್ ತಗೋತೀನಿ, ಇರಿ ಇರಿ ಅಂತ. ಬಟ್ ನಾನು ಅಲ್ಲ, ಟೈಮ್ ತಗೋತೀನಿ ಅಂತ ಅಂದರೆ ನಿಮ್ಮ ಕಡೆ 50% ಆದರೂ ಇರುತ್ತೆ ಅಂತ ಅಲ್ವಾ? ಆ ಥರ ಏನಿಲ್ಲ. ಆ್ಯಕ್ಚುಲಿ ನೋಡಿ, ನಾನು ಹೇಳ್ತೀನಿ ನೋ ಅಂತ, ಬಟ್ ಪುನಃ ಓಕೆ ವಿಲ್ ಯು ಮ್ಯಾರಿ ಮೀ ಅಂತ ಹಾಗೇನು ಕೇಳ್ತಾರೆ. ಆಮೇಲೆ ಪುನಃ ಕೇಳ್ತಾರೆ, ಆಗ ನನಗೂ ಅನಿಸುತ್ತೆ ಪಾಪ ಇರಲಿ ಸ್ವಲ್ಪ ಹೇಳೋದ. ಅಲ್ಲ, ಪಾಪ ಅಂತ ಅನ್ಸಿದ್ರೆ ನಿಮ್ಮ ಕಡೆಯಿಂದ ಕನಿಕರ ಬರ್ತಾ ಇದೆ ಅಂತ. ಆ ಕಣಿಕರ ಅಲ್ಲಿ ಏನಿಲ್ಲಪ್ಪ, ನಂಗೆ ಇಷ್ಟ ಆದರೆ ನಾನು ಡೈರೆಕ್ಟಾಗಿ ಹೇಳ್ತೀನಿ, ನಂಗೆ ಇಷ್ಟ ಆಗಲ್ಲ ಪಕ್ಕ, ಯಾಕಂದರೆ ಐ ಆಮ್ ವೆರಿ ಚೂಸಿ. ನಾನು ಏನಿರೋ ಚೂಸ್ ಮಾಡೋದಂದ್ರೆ ನಂಗೆ ಮನಸ್ಸಿಗೆ ಪಕ್ಕ ಅಂತ ಇಷ್ಟ ಆಗಿಬಿಡಬೇಕು. ಇವನ್ ಒಂದು ಡ್ರೆಸ್ ತೊಗೊಳೋದಾದ್ರೂ ನಾನೀಗ ಹೋಗ್ತಾ ಇದ್ರೆ ಮಾಲಲ್ಲಿ ಸಡನ್ನಾಗಿ ನೋಡಿದ್ರೆ ಇಷ್ಟ ಆಗಿಬಿಡ್ಬೇಕು, ಇಷ್ಟ ಆದರೆ ನಂಗೆ ಬೇಕೇ ಬೇಕು, ನಾನು ಬಿಡಲ್ಲ. ಸೊ ಬಾಯ್ಸ್ ವಿಷಯದಲ್ಲೂ ಅಷ್ಟೇ, ನನ್ನ ಡ್ರೀಮ್ ಗೈ ಬಗ್ಗೆ ನಂಗೆ ತುಂಬ ಡ್ರೀಮ್ಸ್ ಇದ್ದಾವೆ. ಆ ಡ್ರೀಮ್ ಗೈ ಇನ್ನೂ ನೋಡ್ತಾ ಇದ್ದೀನಿ. ಹೇಗಿರಬೇಕು ನಿಮ್ಮ ಡ್ರೀಮ್ ಬಾಯ್? ಆ್ಯಕ್ಚುಲಿ ನನಗೆ ಹೈಟ್ ಇರಬೇಕು, ಬಿಸ್ನೆಸ್ ಮ್ಯಾನ್ ಆಗಿರಬೇಕು, ತುಂಬ ಸಪೋರ್ಟಿವ್ ಆಗಿರಬೇಕು, ನನ್ನ ಆ್ಯಕ್ಟಿಂಗ್ ಫೀಲ್ಡಿಗೆ ಸಪೋರ್ಟ್ ಮಾಡಬೇಕು. ಆಮೇಲೆ ಬೆಂಗಳೂರಲ್ಲೇ ಸೆಟ್ಲ್
ನೋಡಿದ್ರಲ್ಲ ವೀಕ್ಷಕರೇ, ಇವ್ರಿಗೆ ಹೈಟ್ ಇರಬೇಕು, ಬಿಸ್ನೆಸ್ ಮ್ಯಾನ್ ಆಗಿರಬೇಕು, ಕೇಳಿಸ್ಕೊಂಡ್ರಲ್ಲ. ಸೊ ಈ ಥರ ಯಾವುದಾದ್ರೂ ಹುಡುಗ ಇದ್ರೆ ಇವತ್ತು ಇವ್ರ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಪ್ರಪೋಸ್ ಮಾಡಿ. ಅವ್ರು ಮಾಡಿದ್ರು ಪರವಾಗಿಲ್ಲ, ನಮ್ಮ ಮೆಸೇಜಸ್ ನೋಡಲ್ಲ. ಓಕೆ, ಲೈಫಲ್ಲಿ ನಿಮಗೆ ಕ್ರಶ್ ಅಂತ ಏನಾದರೂ ಆಗಿದೆಯಾ? ಇಂಥವ್ರನ್ನ ನೋಡಿ ಓ ಹಿಂಗಿರಬೇಕು ನನ್ನ ಹುಡುಗ, ಇಂಥವ್ರನ್ನ ಮದುವೆ ಆಗ್ಬೇಕು ನಾನು ಅಂತ? ಲೈಫಲ್ಲಿ ಕ್ರಶ್ ಅಂತ ಆಗಿಲ್ಲ ಇಲ್ಲಿ ತನಕ. ಅದು ಹೇಗಾಗುತ್ತಂತ ನಾನು ವೇಟ್ ಮಾಡ್ತಿರ್ತೀನಿ, ಯಾರ ಮೇಲೂ ಆಗ್ತಿಲ್ಲ. ಬಟ್ ನನಗೆ ನಿಜ ಹೇಳಬೇಕಂದ್ರೆ ಯಜಮಾನನ ಮೂವಿ ನೋಡಿಬಿಟ್ಟು ಆ ವಿಲನ್ ಮೇಲೆ ತುಂಬ ಇಷ್ಟ ಆಗೋಯ್ತು. ಅವ್ರಿಗೆ ತುಂಬ ಖುಷಿಯಾಯಿತು ಅವ್ನು ನೋಡಿಬಿಟ್ಟು. ಯಾಕಂದರೆ ನನ್ನ ಹುಡುಗ ಹಂಗೆ ಇರಬೇಕು, ಸಖತ್ತಾಗಿದ್ದಾನೆ. ಪರ್ಸ್ನಾಲಿಟಿ ಇರ್ಬೋದು, ಅವ್ನ ಹೈಟ್ ಇರ್ಬೋದು, ನಂಗೆ ಹೈಟ್ ಬಾಯ್ಸ್ ತುಂಬ ಇಷ್ಟ. ಸೊ ನನ್ನ ಡ್ರೀಮ್ ಗೈ ನಂಗೆ ಹೈಟ್ ಇರಲೇಬೇಕು. ಓಕೆ, ನೀವು ಹೇಳಿದ್ರಿ ಇವಾಗಿನ ನನ್ಗೆ ಯಾರ ಮೇಲೂ ಕ್ರಶ್ ಆಗಿಲ್ಲ ಅಂತ. ಆ್ಯಂಡ್ ಯಜಮಾನ ಸಿನಿಮಾ ವಿಲನ್ ಅವ್ರಿಗೆ ಅವ್ರ ಮೇಲೆ ನಿಮಗೆ ಕ್ರಶ್ ಆಗಿದೆ. ಸೊ ಅವ್ರೇನಾದರೂ ಸಿಕ್ಕಿದ್ರೆ ಮದುವೆ ಆಗ್ತೀರಾ? ಇಟ್ಸ್ ಹೈಲಿ ಇಂಪಾಸಿಬಲ್. ತುಂಬ ಚೆನ್ನಾಗಿ ಆನ್ಸರ್ ಮಾಡಿದಿರಾ. ಆ್ಯಂಡ್ ಇವತ್ತಿನ ನಮ್ಮ ಕಾರ್ಯಕ್ರಮದ ಕೊನೆ ಹಂತ ರ್ಯಾಪಿಡ್ ಫೈರ್, ನಾನು ಕೇಳುವಂಥ ಪ್ರಶ್ನೆಗೆ ಪಟಾಪಟ ಅಂತ ಉತ್ತರ ಕೊಡಬೇಕು. ರೆಡಿನಾ? ಓಕೆ ರೆಡಿ, ಹೇಳಿ. ಓಕೆ, ನಮ್ಮ ಮೊದಲನೇ ಪ್ರಶ್ನೆ, ನಿಮ್ಮ ಫೇವ್ರೇಟ್ ಆ್ಯಕ್ಟರ್ ಯಾರು? ಅವರ ಒಂದು ಡೈಲಾಗ್ ನಮಗಾಗಿ. ನನ್ನ ಫೇವ್ರೇಟ್ ಆ್ಯಕ್ಟರ್ ಬಂದು ದರ್ಶನ್ ಮತ್ತು ಸುದೀಪ್ ಇಬ್ಬರು. ನೀವು ಯಾವತ್ತಾದರೂ ಏನಾದರೂ ಕದ್ದು ಸಿಕ್ಕಾಕೊಂಡಿದ್ದು ಉಂಟ? ಆ ಥರ ಅಂದರೆ ಕದ್ದಿದ್ದೀನಿ, ನನ್ನ ಫ್ರೆಂಡ್ಗೋಸ್ಕರ ಚಾಕ್ಲೇಟ್ ಕದ್ದಿದ್ದೀನಿ. ನಮ್ದು ಅಂಗಡಿ ಇತ್ತು ಮನೆಯಲ್ಲಿ, ಅಲ್ಲಿ ನಮ್ಮ ಅಜ್ಜಿಗೆ ಗೊತ್ತಾಗ್ದಾಗೆ ಚಾಕ್ಲೇಟ್ ಕದ್ಕೊಂಡು ಹೋಗಿ ಕೊಟ್ಟಿದ್ದೀನಿ, ಬಟ್ ಸಿಕ್ಕಿಬಿದ್ದಿಲ್ಲ ಯಾವತ್ತು. ಮೂರನೇ ಪ್ರಶ್ನೆ, ನಿಮ್ಮ ಫೇವ್ರೇಟ್ ಕಾರ್ ಯಾವುದು? ನನಗೆ ಬೆನ್ಝ್ ಮತ್ತು BMW ತುಂಬ ಇಷ್ಟ. ಎರಡರಲ್ಲಿ ಬೆನ್ಝ್. ಓಕೆ, ನಿಮ್ಮ ಬೈಕ್? ಬೈಕ್ ನನಗೆ ಬುಲೆಟ್ ತುಂಬ ಇಷ್ಟ, ಹರ್ಲೆ ಇಷ್ಟ. ಫೋನ್? ಐಫೋನ್. ಓಕೆ, ನೀವು ಫ್ರೀ ಟೈಮ್ ಹೇಗೆ ಸ್ಪೆಂಡ್ ಮಾಡ್ತೀರಾ? ಡಬ್ ಮಾಡ್ತೀನಿ, ಕುಕಿಂಗ್ ಮಾಡ್ತೀನಿ. ನಿಮಗೆ ನಿಕ್ನೇಮ್ ಇದೆಯಾ? ಯಾ, ನನ್ನ ನಿಕ್ನೇಮ್ ಬಂದು ಚಿನ್ನು. ಓಕೆ, ಟ್ರಾವೆಲಿಂಗ್ ಬಗ್ಗೆ ನಿಮ್ಗೆ ಎಷ್ಟು ಆಸಕ್ತಿ? ತುಂಬ. ನಿಮಗಿರುವ ಒಂದು ಕೆಟ್ಟ ಹವ್ಯಾಸ? ಎಲ್ಲರನ್ನ ಪಕ್ಕ ನಂಬಿಡೋದು, ಅದು ತುಂಬ ಕೆಟ್ಟ ಹವ್ಯಾಸ. ನಿಮಗೆ ತುಂಬ ಬರೋ ಕನಸು ಯಾವುದು? ನನಗೆ ಯಾವಾಗಲೂ ನನ್ನ ಅಮ್ಮನ ಬಗ್ಗೆ ಕನಸು ಬರುತ್ತೆ ತುಂಬ. ಓಕೆ, ನಿಮ್ಮ ಹೆಸರು ಚೇಂಜ್ ಮಾಡಿದರೆ ಏನಾಗಿರಬಹುದು? ಖುಷಿ, ಖುಷಿ ಖುಷಿಯಾಗಿರಬೇಕು ಅಂತನಾ? ಯಾ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪಿಕ್ ಅಪ್ಲೋಡ್ ಮಾಡಿದ್ರೆ ಜಾಸ್ತಿ ಬರೋ ಕಮೆಂಟ್ಸ್ ಯಾವುದು? ಫ್ರ್ಯಾಂಕ್ ಕೇಳಬೇಕಂದ್ರೆ ಹಾಟಿ, ಸೆಕ್ಸಿ, ಬ್ಯೂಟಿಫುಲ್, ಲೈಕ್ ದಟ್. ಓಕೆ ಓಕೆ, ನಾನೀಗ ಕೆಲವು ಹೆಸರು ಹೇಳ್ತೀನಿ, ಅವ್ರಿಗೆ ಬೇರೆ ಹೆಸರು ನೀವಿಟ್ಟರೆ ಅದೇನಾಗಿರತ್ತೆ? ಪವರ್ ಸ್ಟಾರ್ ಪುನೀತ್, ಡ್ಯಾನ್ಸಿಂಗ್ ಸ್ಟಾರ್ ಕರ್ಟ್, ರಾಜ್ಕುಮಾರ್ ಸಕಲ ವಲ್ಲಭ, ರಾಕಿಂಗ್ ಸ್ಟಾರ್ ಯಶ್, ಹ್ಯಾಂಡ್ಸಮ್ ಹಂಕ್, ಅಭಿನಯ ಚಕ್ರವರ್ತಿ. ನಂಗೆ ಅವ್ರು ತುಂಬ ಇಷ್ಟ, ಬಟ್ ಅವ್ರ ಹೆಸರು ಏನು ಹೇಳೋದಂತ ಗೊತ್ತಾಗ್ತಿಲ್ಲ. ಅವ್ರಿಗೆಲ್ಲ ಹೆಸರು ಮ್ಯಾಚ್ ಆಗುತ್ತೆ ಆ್ಯಕ್ಚುಲಿ. ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅಣ್ಣ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗಜಕೇಸರಿ. ನೈಸ್, ಥ್ಯಾಂಕ್ ಯು ಸೋ ಮಚ್. ಈ ರೌಂಡ್ನ ನಾನು ತಗೊಂಡಿರೋದ್ರಲ್ಲಿ ಇಷ್ಟು ಬೇಗ ಫಿನಿಶ್ ಮಾಡಿರೋರು ಅದು ನೀವೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಿಮ್ಮ ಅಮೂಲ್ಯವಾದ ಟೈಮ್ನ ನಮ್ಮ ಸ್ಟುಡಿಯೋದಲ್ಲಿ ಬಂದು ನಮಗಾಗಿ ಹಾಗೂ ನಮ್ಮ ವೀಕ್ಷಕರಿಗಾಗಿ ನಿಮ್ಮ ಇಂಟ್ರಡಕ್ಷನ್ನ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಟಿ ವಿ ಚಾನಲ್ ಕಡೆಯಿಂದ. ಆ್ಯಕ್ಚುಲಿ ನಾನು ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಇದು ನನ್ನ ಫಸ್ಟ್ ಇಂಟರ್ವ್ಯೂ. ಆ್ಯಂಡ್ ನನ್ನ ಜೀವನದ ಏನೇನು ಘಟನೆಗಳು ನಡೆದಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದಕ್ಕೆ ತುಂಬ ಖುಷಿಯಾಯಿತು. ನನಗೆ ಇದೊಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ ನಿಮ್ಮ ಮತ್ತು ನಿಮ್ಮ ನಯ ಟಿ ವಿ ಅವ್ರಿಗೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಪವಿತ್ರ ಅವ್ರ ಜೊತೆ ಎಷ್ಟೆಲ್ಲ ತರಲೆ ಮಾಡಿದ್ವಿ ಅಂತ. ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ನಯ ಟಿ ವಿ. ನಮ್ಮ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ನಾನು ನಿಮ್ಮ ಪಟಾಕಿ ಪ್ರೇಕ್ಷೆ, ಲವ್ ಯು ಗೈಸ್.